ಸೊ ನೋಡ್ಬೇಕಾದ್ರೆ ಏನಪ್ಪಾ ಇದೆ ಕ್ವಶನ್ ನಂಬರ್ ಟೂ. ಯಾರು ದ್ರಾಕ್ಷಿ ರಸವನ್ನಾಗ್ಲಿ ಯಾವ ಮದ್ಯವನ್ನಾಗ್ಲಿ ಕುಡಿಯದವನಾಗಿದ್ದೋ ಅವನು ಹುಟ್ಟಿದ ದಿನದಲ್ಲೂ ಪವಿತ್ರಾತ್ಮ ಭರಿತನಾಗಿದ್ದನು ಅಂತ ಹೇಳಿದಾಗ ಯಾರೋ ನಾನಿಕನಾದ ಯೋಹಾನನ್. ನಾನಿಕನಾದ ಯೋಹಾನನು. ಸರಿಯಾದ ಉತ್ತರ. ಕರೆಕ್ಟ್. ವಾಕ್ಯ ಓದ್ಬಿಡಿ. ಲೋಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಾಕ್ಯ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷ ರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಹೇಳಿ, ಕುಡಿಯದವನಾಗಿಯೇ ಇರುವನು. ಬ್ರದರ್ ಓದಿ ಕೇಳ, ವಾಕ್ಯವನ್ನು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಾಕ್ಯ. ಅದೇ ಓದ್ತಾ ಇದೆ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷ ರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಸಾಕವ್ರದು ಕರೆಕ್ಟ್ ಅಲ್ವಾ? ಸಾಕು. ಸೊ ಇದ್ರ ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನೋಡಿದ್ರೆ ಸ್ನಾನಿಕನಾದ ಯೋಹಾನನ ಬಗ್ಗೆ ತಿಳಿಸುವಂತ ಒಂದು ವಿಷಯವಾಗಿದೆ. ಓಕೆ ಅಲ್ವಾ? ಗುಡ್. ಕ್ವಶ್ಚನ್ ನಂಬರ್ 3. ಅವರಲ್ಲಿ ದ್ರಾಕ್ಷಿರಸವಿಲ್ಲ ಎಂದು ಯಾರು ಯಾರಿಗೆ ಹೇಳಿದ? ಬ್ರದರ್ ಮರಿಯಳು ಹೇಳಿದ್ದು ಯೇಸು ಕ್ರಿಸ್ತರಿಗೆ. ಅವರಲ್ಲಿ ದ್ರಾಕ್ಷಿರಸವಿಲ್ಲ ಎಂದು ಯಾರು ಯಾರಿಗೆ ಹೇಳಿದರು? ಯೇಸು ಕ್ರಿಸ್ತರಿಗೆ ಮರಿಯಳು ಹೇಳಿದ್ದು ಆ ಕಾನಾ ಊರಲ್ಲಿ ಮತ್ತೆಯಲ್ಲಿ ಯೇಸುಕ್ರಿಸ್ತನಿಗೆ ಮರಿಯಳು ಅವತ್ತ. ಹೇಳಿದಂತ ಮಾತು. ಓಕೆ ಕರೆಕ್ಟ್. ಅದಕ್ಕೆ ಯೇಸುಕ್ರಿಸ್ತ ಏನಂತ ಉತ್ತರ ಕೊಟ್ರು? ನನಗೆ ಇನ್ನೂ ಸಮಯ ಬಂದಿಲ್ಲಮ್ಮ ನನ್ನ ಅದು ಹುಡುಗನಿಗೆ. ಮೊದಲನೇ ಪ್ರಯತ್ನ ಬರೋದಾರ ಅವರು. ಅದು ಮೊದಲನೇ ಅವರು ಗೊಡವೆ ಅಕ್ಷನ್ ಹಾಕ್ಬೇಕನ್ನೋ ಅವರು. ಅರ್ಥದಲ್ಲಿ ಆತ ಮಾಡ್ತಾರೆ. ಓಕೆ ಅದಕ್ಕೂ ಓಕೆ ಓಕೆ ಗುಡ್, ಅದಕ್ಕೆ ವೆರಿ ಗುಡ್. ನನಗೆ ಸಮಯ ಬಂದಿಲ್ಲ ಅಂತ ಹೇಳ್ತಾರೆ ಬ್ರದರ್. ಹೌದೌದೌದು. ಓಕೆ, ಸೊ ವಾಕ್ಯವನ್ನು ಓದನ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 2ರಿಂದ 3. ಎರಡನೇ ಅಧ್ಯಾಯ. ಎರಡರಿಂದ ಮೂರು ವಾಕ್ಯಗಳು. ತಾಯಿಯು ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗ್ಯೂ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಸಾಕಲ್ಲ. ಥ್ಯಾಂಕ್ ಯು ಓಕೆ ಬ್ರದರ್. ಸಾಕು ಅಲ್ವಾ? ಸೊ ಈ ಮಾತನ್ನ ಮರಿಯಲು ಹೇಳುವಂತ ಮಾತು. ಆದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಆ ರೀಪ್ಲೈನ ಕೊಡ್ತಾರೆ ಅಲ್ವಾ? ಸೊ ಇದು ಕೂಡ ನೀವು ಪಾಠವನ್ನ ಕೇಳಿರ್ತೀರ. ಹಾಗಂತ ಅವರು ಅಲ್ಲಿ ಅಮ್ಮ ಇಲ್ಲವೇ ಸ್ತ್ರೀ ಅಂತ ಹೇಳಿದ ತಕ್ಷಣ ಅವರು ತಾಯಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ವಿಷಯ ಬರಲ್ಲ. ಅವರು ತುಂಬಾ ರೆಸ್ಪೆಕ್ಟ್ ಕೊಟ್ಟಾಗಿ ಏನ್ ಮಾಡ್ತಾರೆ ಆ ವಿಷಯವನ್ನು ಹೇಳ್ತಾರೆ. ಅದು ಯಹೂದಿರ ಒಂದು ಪದ್ಧತಿ ಪ್ರಕಾರ ಅಂದ್ರೆ ಒಂದು ಮಾತಿನ ಪ್ರಕಾರ ಅಲ್ಲಿ ಹೇಳಿರ್ತಾರೆ. ಹೆಚ್ಚಾಗಿ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ದೀಕ್ಷಾ ಸ್ನಾನ ತಗೊಂಡ್ರು ಅವತ್ತಿನಿಂದ ಅವರು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಳಪಟ್ಟಿರೋದ್ರಿಂದ ಯಾವುದೇ ಮನುಷ್ಯನ ಒಂದು ವಿಷಯಕ್ಕೆ ಅವರು ಒಳಪಟ್ಟಿರಲ್ಲ. ಇನ್ನೂ ಹೆಚ್ಚಾಗಿ ತನ್ನ ತಾಯಿಗೂ ಕೂಡ. ಹಾಗಾಗಿ ದೇವರ ಚಿತ್ತವನ್ನೇ ಅರಿತು ಅದನ್ನ ಮಾಡ್ತಾ ಇದ್ರು ಅನ್ನೋ ವಿಷಯ ಕೂಡ ಅಲ್ಲಿ ತಿಳಿಸ್ತಾರೆ ಅಂತ ನೋಡಿ. ಓಕೆ ಗುಡ್. ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಿರಸವನ್ನು ಸ್ವಲ್ಪವಾಗಿ ತೆಗೆದುಕೋ ಎಂದು ಯಾರು ಯಾರಿಗೆ ಹೇಳಿದರು? ಪೌಲನು ಹೇಳ್ತಾನೆ ಪೌಲನು ಹೇಳ್ತಾನೆ ಬ್ರದರ್ ಹೇಳಿದ್ದು ಬ್ರದರ್ ಅದು ಹೇಳಿದ್ರು. ತೆಗೆದುಕೊಂತ. ಗುಡ್, ವೆರಿ ಗುಡ್. ಹೇಳಿದ್ರು. ಓಕೆ ಗುಡ್. ನೋಡ್ಬೇಕಾದ್ರೆ ಪೌಲನಿಗೆ ಈ ಮಾತನ್ನ ಪೌಲನು ತಿಮೋತೇನಿಗೆ ಮಾತನ್ನ ಹೇಳ್ತಾರೆ. 1 ತಿಮೋತೆ 5ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದನ. ಮೇಲೆ ನೀರನ್ನು ಮಾತ್ರ ಕುಡಿಯುವ ನಿನ್ನ ಅಜೀರ್ಣದ ಮತ್ತು ನಿನಗೆ ಉಂಟಾಗುವ ಅಸ್ವಸ್ಥ ಸ್ವಲ್ಪ ಅಲ್ವಾ? ಸೊ ಏನ್ ಹೇಳ್ತಿದ್ರು ಅಂದ್ರೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಿ ರಸವನ್ನು ಸ್ವಲ್ಪವಾಗಿ ತೆಗೆದುಕೋ ಅಂತ ಹೇಳ್ತಾರೆ ಅಲ್ವಾ? ದ್ರಾಕ್ಷಿ ರಸ ಅಂದಾಗ ಏನರ್ಥ? ವೈನ್. ನಾವು ಸಾಮಾನ್ಯ ತಿಳ್ಕೊಂಡಾಗ ಇಲ್ಲಿ ವೈನ್ ಅಂತ ಬರುತ್ತೆ. ವೈನ್ ಅಂದ್ರೆ ಎಲ್ರು ಗೊತ್ತಿರೋದು ಏನಪ್ಪಾ ಅಂದ್ರೆ ಅದೇ ಏನದು ಮದ್ಯ. ಅದು
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಬ್ರದರ್ ಕೇಳ್ತಾ ಇದೆ. ಓಕೆ ಓಕೆ. ಸೊ ಹಾಗಾಗಿ ಈ ಒಂದು ಮದ್ಯ ಅಂದ್ರೆ ದ್ರಾಕ್ಷಿ ರಸ ಅಂತ ತಕ್ಷಣ ಎಲ್ರಿಗೂ ತಿಳಿಸುವಂತದ್ದು ಮದ್ಯ. ಆಕ್ಚುಲಿ ನೋಡ್ಬೇಕಾದ್ರೆ ಇಸ್ರೇಲ್ ಜನರಲ್ಲಿ ಒಂದು ಮದ್ಯ ಅನ್ನೋದು ನಾನಾ ರೀತಿಯಲ್ಲಿ ಇತ್ತು. ಅಂದ್ರೆ ನೋಡಿ, ಯಾವಾಗ್ಲೂ ಅಷ್ಟೇ, ಈ ದ್ರಾಕ್ಷಿ ರಸವನ್ನ ಎಷ್ಟು ದಿನ ಹಳೇದಾಗಿರ್ತೀವಿ ಅಷ್ಟು ಅದು ಆಲ್ಕೋಹಾಲಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಷಯ ಏನ್ ಮಾಡ್ತಿದ್ರು ಅಂದ್ರೆ, ಇವತ್ತಿನ ರೀತಿಯಲ್ಲಿ ವೈನ್ ಅಂತ ಹೇಳಿದಾಗ ಹಲವಾರು ವೆರೈಟೀಸ್ ಇದೆ, ಹಲವಾರು ಜನ ಅದನ್ನ ಏನ್ ಮಾಡ್ತಾರೆ, ತುಂಬಾ ಕಾಸ್ಟ್ಲಿ ಆಗಿರೋಂಥದ್ದನ್ನೆಲ್ಲ ಕೊಂಡ್ಕೊಳ್ತಾರೆ, ಅದಕ್ಕಿಂತ ಮಾಡ್ತಾರೆ. ತುಂಬಾ ಮನುಷ್ಯನ ಜೀವನ ಬದಲಾವಣೆ ಆಯ್ತು, ತುಂಬಾ ಅಂದ್ರೆ ಕೆಟ್ಟದಾಗಿದೆ ಅಷ್ಟೇ. ತುಂಬಾ ಕೆಟ್ಟ ಕೆಟ್ಟ ಅಂದ್ರೆ ಅದು ಕುಡಿದು ಮನುಷ್ಯ ಏನಾಗ್ತಾನೆ, ಹಾಳಾಗುವಂತ ರೀತಿಯಲ್ಲಿ ಇರುತ್ತೆ ಅಲ್ವಾ, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಇದ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ, ದ್ರಾಕ್ಷಿ ರಸದಲ್ಲಿ ಪ್ಯೂರ್ ಆದಂತ ವೈನ್ ನ ಕೂಡ ಮಾಡ್ತಾ ಇದ್ರು. ಅದು ಕೂಡ ಏನಾಗ್ತಿತ್ತು ಅಂದ್ರೆ, ಅಷ್ಟು ಅವರಿಗೆ ಬೋಧೆಯನ್ನಾಗ್ಲಿ ಅಲ್ಲ ಮತ್ತುವನ್ನ ಕೊಡುವಂತ ರೀತಿಯಲ್ಲಿ ಕೆಲವೊಂದು ಇರ್ಲಿಲ್ಲ. ಇನ್ ಕೆಲವೊಂದು ಕೆಲವೊಂದು ಔಷಧೋಪಚಾರಗಳಿಗೆ ಬಳಕೆ ಮಾಡ್ತಾ ಇದ್ರು. ಅದು ಕೂಡ ಮುಖ್ಯವಾಗಿ ಗಮನದಲ್ಲಿ ಇಡಬೇಕಾದದ್ದು. ಆದ್ರೆ ಅದನ್ನ ಮಿತಿ ಮೀರಿದಾಗ ಅಲ್ವಾ, ಯಾವುದೇ ಕೂಡ ಅಷ್ಟೇ, ಮಿತಿ ಮೀರಿದಾಗ ಅದು ಬೇರೆ ರೀತಿಯಾದಂತ ಒಂದು ಅಪಾಯವನ್ನ ತಂದು ಕೊಡುತ್ತೆ. ಅಂದ್ರೆ ಅವ್ರಿಗೆ ಬೇರೆ ರೀತಿಯಾದಂತ ಮನೋಭಾವವನ್ನ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಅವರು ಮರಿತಾರೆ, ಅಂದ್ರೆ ಈಗ ಕುಡಿದವ್ರು ಹೆಂಗಿರ್ತಾರೆ ಆ ರೀತಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ವಿಷಯ ಕೂಡ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಸಾರ್ ನಿಟ್ಟಿನಲ್ಲಿ ಉಪವಾಸದಲ್ಲಿ ಪಾಲನೆ ಮಾಡ್ತಿದ್ರೆ ತೀಮೊತ್ತೆಗೆ ಸ್ವಲ್ಪ ಅಂದ್ರೆ ಅದು ನಿಮ್ಮ ಅಜೀರ್ಣವನ್ನ ಸರಿ ಮಾಡುತ್ತೆ ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ಹಾಗಂತ ಯಾರು ಇವತ್ತು ಹೌದಪ್ಪ ವೈನ್ ಪುರಿ ಕೇಳ್ಬಿಟ್ರೆ ಮುಟ್ಟ ಅದನ್ನ ಯೂಸ್ ಮಾಡಬೇಕಾಗಿಲ್ಲ. ಸೊ ಅಲ್ಲಿರುವಂತ ವಿಷಯವನ್ನು ಅರ್ಥ ಮಾಡ್ತೀವಿ. ಓಕೆ ಗುಡ್. ನೆಕ್ಸ್ಟ್, ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷಿ ರಸ ಕುಡಿಯುವುದನ್ನಾಗಲಿ ನಿನ್ನ ಸಹೋದರನಿಗೆ ಅಡ್ಡಿ ಉಂಟು ಮಾಡುವುದಾದ್ರೆ ಏನು ಮಾಡುತ್ತೆ? ತಿನ್ನೋದನ್ನ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾರೆ. ಬಿಟ್ಟು ಬಿಡ್ಬೇಕಾಗುತ್ತೆ ತಿನ್ನೋದನ್ನ ಬಿಟ್ಬಿಡ್ಬೇಕು. ಅಷ್ಟೇ ಹೌದು, ಮಾಂಸ ತಿನ್ನೋದನ್ನ ಆಗಿದ್ರೆ ಅದನ್ನ ತಿನ್ನೋದು ಬಿಟ್ಟು ಬಿಡ್ತಾರೆ. ಅಜ್ಜಿನ ಆದ್ರೆ ಬಿಟ್ಟು ಬಿಡ್ಬೇಕು. ಓಕೆ, ಬಿಟ್ಬಿಡ್ಬೇಕು. ಓಕೆ, ವಾಕ್ಯ ನೋಡೋಣ. ರೋಮಪುರದವರಿಗೆ 14ನೇ ಅಧ್ಯಾಯ 21ನೇ ವಚನ. ದ್ರಾಕ್ಷರಸ ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷರಸ ಕುಡಿಯುವುದನ್ನಾಗಲಿ ನಿನ್ನ ಸಹೋದರನಿಗೆ ಅಡ್ಡಿ ಅನ್ನುಂಟು ಮಾಡುವ ಬೇರೆ ಯಾವುದನ್ನಾಗಲಿ ಬಿಟ್ಟು ಬಿಡುವುದೆಂದು ಒಳ್ಳೆಯದು. ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಅಲ್ವಾ, ಮಾಂಸ ತಿನ್ನುವುದನ್ನಾಗ್ಲಿ ದ್ರಾಕ್ಷಿ ಕುಡಿಯುವುದನ್ನಾಗ್ಲಿ ನನ್ನ ಸಹೋದರಿಗೆ ಅಡ್ಡಿ ಉಂಟು ಮಾಡುವುದಾದ್ರೆ ಅದನ್ನ ಬಿಟ್ಟು ಬಿಡುವುದೇ ಒಳ್ಳೇದು ಅಂತ ಹೇಳ್ತಾರೆ. ಏನು ಇದು, ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಈಗ ನಾನು ಮಾಂಸ ತಿಂತೀನಿ, ಸರಿ ಬಿಡಿ, ಯಾರು ನಾವು ದ್ರಾಕ್ಷಿ ರಸ ಕುಡಿಯಲ್ಲಪ್ಪ. ಮಾಂಸದ ವಿಚಾರ ಬಂದಾಗ ಮಾಂಸ ತಿಂತೀನಿ, ಕೆಲವರಿಗೆ ಆ ಮಾಂಸ ಇಷ್ಟ ಆಗಲ್ಲ ಅಂದ ತಕ್ಷಣ ಬಿಟ್ಬಿಡ್ಬೇಕಾ? ಯಾವ ರೀತಿ ಹೇಳ್ತಾ ಇದ್ರೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕು? ಇದು ನಾವು ಅನುಸರಿಸ್ಬೇಕಾ, ಇಲ್ಲ ಇದೊಂದು ಏನಿದೆ ಕಟ್ಟಳೆ ಆಗಿದೆಯಾ, ಇಲ್ಲ ಪರವಾಗಿಲ್ಲ ಬಿಡ್ಬಿಡ್ಬಹುದು ಅಂತಂದ್ರೆ ಇಲ್ಲ ಅಂತ ಇದೆಯಾ, ಹೇಗಿದೆ? ಇದು ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಬರೋದಾಗುತ್ತೆ. ಈಗ ಹೊಸದಾಗಿ ಇರ್ತಾರಲ್ರಿ ಬ್ರದರ್, ಅವರು ಇದ್ರಿಗೆ ಮಾಡುವಂತ ವಿಷಯದಲ್ಲಿ ಹೇಳ್ತಾರೆ. ಇದು ಒಳ್ಳೇದು ಅಂತ ಹೇಳುತ್ತೆ. ಈಗ ನಾವು ನಾವು ಆ ರೀತಿ ಮಾಡ್ಬೇಕಾ? ಅದು ಬ್ರದರ್ ಮಾಡ್ಬಾರ್ದು. ಈಗ ನಮ್ ಜೊತೆ ಸಹೋದರ ಬರ್ತಾರಪ್ಪ, ನಾವೇನೋ ಚಿಕನ್ ತಿಂತಾ ಇರ್ತೀವಿ, ಅವ್ರಿಗೆ ಚಿಕನ್ ಇಷ್ಟನೇ ಇಲ್ಲ, ಮಾಂಸನೇ ಅವ್ರು ತಿನ್ನಲ್ಲ ಅಂತ ತಿಳ್ಕೊಳ್ಳಿ, ನಾನು ವೆಜಿಟೇರಿಯನ್ ಅವರು, ಏನು ನೀವು ಮಾಂಸ ಎಲ್ಲ ತಿಂತೀರಾ ಅನ್ಬಿಟ್ಟು ಅವ್ರು ತುಂಬಾ ಡಿಸ್ಟರ್ಬ್ ಆಗ್ತಾರೆ. ತಿಳ್ಕೊಳ್ಳಿ, ಮಾಂಸ ಎಲ್ಲ ನೀವು ತಿನ್ನೋದು ತುಂಬಾ ಇದೆಲ್ಲ, ಏನ್ ಮಾಡೋದು ನಾವು? ಅವ್ರಿಗೋಸ್ಕರ ಏನ್ ಮಾಡಕ್ಕಾಗುತ್ತೆ? ತ್ಯಾಗ ಮಾಡ್ಬೇಕು, ಬಿಡ್ಬೇಕು, ಮಾಡ್ಬೇಕಾ? ಬಿಟ್ಬಿಡ್ಬೇಕು. ಸ್ನೇಹ ಒಬ್ರು ಫ್ರೆಂಡ್ ಬೇಕಂದ್ರೆ ಮಾಡ್ಬೇಕು, ತ್ಯಾಗ ಮಾಡ್ಬೇಕು. ಓಕೆ ಓಕೆ. ಶುದ್ಧರಿಗೆ ಇಲ್ಲ ಓಕೆ. ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ
ಏನಪ್ಪಾ ವಿಷಯ ಇದೆ ಅಂತ ನೋಡಿದಾಗ ದೇವ್ರ ಮಕ್ಕಳಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಊಟದ ವಿಷಯವಾಗಲಿ ಯಾವುದೇ ವಿಷಯ, ನಮ್ಮ ಬುದ್ಧಿ ತಿಳುವಳಿಕೆ ಗೊತ್ತಿರುವ ಹಾಗೆ. ಇವ್ ನೋಡಿ, ದ್ರಾಕ್ಷರಸ ಅಂದಿದ ತಕ್ಷಣ ಇವತ್ತು ನಾವು ಯಾರೋ ಮನೆ ಇದು ಮಾರ್ಕೆಟ್ ಹೋಗಿ ದ್ರಾಕ್ಷಿನ ತಗೊಂಡ್ಬಂದು ಜ್ಯೂಸ್ ಮಾಡಿ ಅದನ್ನ ಕುಡಿಯೋದ್ ಬಗ್ಗೆ ಅನ್ನೋಂತ ರೀತಿಯಲ್ಲ ಅಲ್ಲ ಅಲ್ವಾ. ಸೊ ದ್ರಾಕ್ಷರಸ ಅಂತ ಹೇಳಿದಾಗ ಅದು ಯಾವ್ದು ರೀತಿಯಲ್ಲಿ ಮನುಷ್ಯನಿಗೆ ಬೇರೆ ರೀತಿ ಒಂದು ತಪ್ಪಾದ ಅಂದ್ರೆ ಮತ್ತು ಬರುವಂತ ರೀತಿಯಲ್ಲಿ ಇರುವಂತ ವಿಷಯಗಳಾಗ್ಲಿ ನನಗೆ ಅದು ಕರೆಕ್ಟ್ ಆಗಿರುತ್ತೆ, ಬೇರೆಯವ್ರಿಗೆ ಅಡ್ಡಿ ಮಾಡೋದಾಗ್ಲಿ ಅದನ್ನ ವೈನ್ ಬಗ್ಗೆ ಮಾತಾಡ್ತಾ ಇಲ್ಲ ಮುಖ್ಯವಾಗಿ, ಕೆಲವೊಂದು ರೀತಿಯಲ್ಲಿ ಅಂದ್ರೆ ಆಗಿನ ಕಾಲದ ಒಂದು ವಿಷಯ ಮಾತಾಡ್ತಾ ಇದ್ದೆ. ಮತ್ತೆ ಮಾಂಸ ಅಂತ ತಗೊಂಡಾಗ ಈ ಮಾಂಸ ನಾನು ತಿಂತಾ ಇರ್ತೀನಿ ಒಂದ್ ಸಹೋದರಿ ಇಷ್ಟ ಆಗಿಲ್ಲ ಬಿಟ್ಬಿಡೋದು ಅಂದ್ರೆ ಏನು ಒಂದು ಅರ್ಥ ಬರುತ್ತೆ ಅಂದ್ರೆ ನನ್ಗೆ ಲಿಬರ್ಟಿ ಇದೆ, ನನಗೆ ಸ್ವಾತಂತ್ರ್ಯ ಇದೆ ಅದನ್ನ ತಿನ್ಬಹುದು ತಿಂದೇ ಇರ್ಬೋದು. ಆದ್ರೆ ಸಹೋದರನ ಪ್ರೀತಿ ಮಾಡ್ತೀನಿ ಅಂದಾಗ ಒಂದ್ಮೇಲೆ ಅವ್ರಿಗೆ ತುಂಬಾ ಅದರಿಂದ ಕಷ್ಟವಾಗುತ್ತೆ, ಸತ್ಯನ ಅವ್ರು ಈಗ ಗ್ರಹಿಸ್ಕೊಳ್ತಾ ಇದ್ರೆ ಈ ರೀತಿ ನಾನು ಬಿಡೋದು ನಿಮ್ಗೋಸ್ಕರ ಬಿಡೋದಾದ್ರೂ ಬಿಟ್ಬಿಡ್ಬೋದು. ಅದು ಏನ್ ಬಿಡ್ಬೇಕಂದ್ರೆ ಸಂಪೂರ್ಣ ಹೃದಯದಿಂದ ನಾವು ಬಿಟ್ರೆ ಆಯ್ತಪ್ಪ ನಿಮ್ಗೋಸ್ಕರ ನಾನು ತಿನ್ನಲ್ಲ ಅಂತ ಒಂದು ಭಾವನೆ ನಾವು ಬಂದ್ರೆ ಅದು ಏನಾಗಿರುತ್ತೆ ಅಂದ್ರೆ ಅವರ ಒಂದು ಸತ್ಯದ ತಿಳುವಳಿಕೆಗೆ ಅವರ ಬೆಲೆಹೀನತೆಗೋಸ್ಕರ ನಾವು ಅದನ್ನ ಮಾಡ್ಬೇಕು ಹೊರತು ಅಲ್ವಾ. ಅದನ್ನ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಬೇಕು, ಯಾವುದೇ ಕಾರಣಕ್ಕೂ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಅಲ್ವಾ. ಇನ್ ಮಾಂಸ ನಾವು ಬಿಟ್ಬಿಡ್ತೀವಿ ಅಂದ ತಕ್ಷಣ ಏನಕ್ಕೆ ಬಿಡ್ಬೇಕು ಅನ್ನೋದು ಕೂಡ ವಿಚಾರ ಇರ್ಬೇಕು, ಅವ್ರು ಕೂಡ ಅದು ಅದ್ರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇರ್ಬೇಕು. ನಿಜವಾಗ್ಲೂ ಆ ಮಾಂಸ ನೀನ್ ತಿನ್ನೋದ್ರಿಂದ ನಿನ್ ದೇಹಕ್ಕೆ ಸರಿಯಾಗಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಆ ರೀತಿ ಏನಾದ್ರೂ ಒಂದು ವಿಷಯ ಬಂದಾಗ ಖಂಡಿತ ಬಿಡೋದು ಒಳ್ಳೇದಾಗಿರುತ್ತೆ. ಇಲ್ಲ ದ್ರಾಕ್ಷರಸ ತಗೊಳ್ಳೋದ್ರಿಂದ ನಿನ್ನ ಆರೋಗ್ಯ ಕೂಡ ಒಳ್ಳೇದಾಗಿರಲ್ಲ ಅಂತ ಏನಾದ್ರು ವಿಷಯ ಬಂದಾಗ ಖಂಡಿತ ಅದು ಬಿಡೋದು ಒಳ್ಳೇದಾಗಿರುತ್ತೆ. ಈ ರೀತಿ ದೃಷ್ಟಿಯಲ್ಲಿ ಅದು ಎಷ್ಟು ಮಟ್ಟಿಗೆ ಕೆಟ್ಟದಾಗಿದೆ ನನ್ನ ದೇಹಕ್ಕೆ ಅನ್ನೋಂಥ ವಿಷಯನ ಯೋಚನೆ ಮಾಡಿ ಆ ರೀತಿಯಾದಂತ ಒಂದು ವಿಷಯನ ಯಾರ ಸಹೋದರಿ ಅಂದಾಗ ಅದನ್ನ ಬಿಡೋದು ಒಳ್ಳೇದಾಗಿರುತ್ತೆ ಅನ್ನೋ ವಿಷಯನ ಇಲ್ಲಿ ಅರ್ಥ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಹೇಗೆಂದ್ರೆ ಸ್ನಾನಿಕನಾದ ಯಜಮಾನನು ಬಂದಿದ್ದಾನೆ, ಅವನು ರೊಟ್ಟಿ ತಿನ್ನದವನು ದ್ರಾಕ್ಷರಸ ಕುಡಿಯದವನು, ನೀವು ಅವನಿಗೆ ಡ್ಯಾಶ್ ಅನ್ನುತ್ತೀರಿ, ಏನಂತ ಹೇಳಿದ್ರು? ಅವನಿಗೆ ನೀವು ಹೊಟ್ಟೆ ಬಾಕನು ಅನ್ನುತ್ತೀರ ಹೊಟ್ಟೆ ಬಾಕನು ಅಂತ ಹೇಳಿದ್ರು. ರಾಕ್ಷಸ ಕುಡಿಯದವನು ಅಂತ ಆಗಿದ್ದ ಅವನ್ಗೆ ಏನಂತ ಹೇಳಿದ್ರು? ಯೇಸು ಕ್ರಿಸ್ತನಿಗೆ ಹೊಟ್ಟೆ ಬಾಕನ ಅಂತ ಹೇಳೋದು ಅದು ಯೋಹಾನನಿಗೆ. ಯೋಹಾನಿಗೆ ಏನಂತ ಹೇಳ್ತಾರೆ? ಅಲ್ಲ ಯೋಹಾನನಿಗೆ ಈ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ರೀತಿಯ ಒಂದು ಮಾತನ್ನ ಬಳಸ್ತಾರೆ, ಬಟ್ ಯೋಹಾನನಿಗೆ ಏನಂತ ಕರೀತಾರೆ? ಯೋಹಾನ ತಿಂತಾನೆ ಇಲ್ವಲ್ಲ, ಹೊಟ್ಟೆ ಬೇಕಂತ ಹೇಳಕ್ ಕರೆಕ್ಟ್ ಸಾಧ್ಯತೆ ಇಲ್ಲ. ಗೊತ್ತಿದೆ ನಿಮ್ಗೆ, ಮರ್ತೋಗಿದ್ರ ವಾಕ್ಯವನ್ನು ಓದಿ, ಲೂಕನ ಸುವಾರ್ತೆ 7ನೇ ಅಧ್ಯಾಯ 33ನೇ ವಚನ. ದೇವ ಹಿಡಿದವನು ಅಂತ ಹೇಳಿ 37 ಹೌದು, 33, 7ನೇ ಅಧ್ಯಾಯ 33. ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ, ಅವನು ರೊಟ್ಟಿ ತಿನ್ನದವನು ದ್ರಾಕ್ಷರಸ ಕುಡಿಯದವನು, ನೀವು ಅವನಿಗೆ ದೆವ್ವ ಹಿಡಿದದೆ ಎನ್ನುತ್ತೀರಿ. ಮನುಷ್ಯ ಕುಮಾರನು ಬಂದಿದ್ದಾನೆ, ಅವನು ತನ್ನ ಅನ್ನಪಾನಗಳನ್ನು ತೆಗೆದುಕೊಳ್ಳುವನಾಗಿದ್ದಾನೆ. ನೀವು ಇಗೋ ಇವನು ಹೊಟ್ಟೆ ಬಾಕನು ಹುಡುಕನು ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತೀರಿ. ಏನಂತ ಕರೀತಾರೆ ಸ್ನಾನಿಕನ ಯೋಹಾನನಿಗೆ? ದೆವ್ವ ಹಿಡಿದವನು ಅಂತ ಕರೆದ್ರು ಅಲ್ವಾ. ನೋಡಿ ಅವರ ಮಾತು ಹೇಗಿದೆ, ರೊಟ್ಟಿ ತಿಂದ ಇದ್ರೆ ದ್ರಾಕ್ಷರಸ ಕುಡಿದ ಇದ್ರೆ ಅವನ್ನ ಏನ್ ಮಾಡ್ತಿದ್ರು? ದೆವ್ವ ಹಿಡಿದವನು ಅಂತ ಕರೀತಾ. ಆದ್ರೆ ದೇವ್ರ ಏನ್ ಮಾಡಿದ್ರು ಅವ್ರಿಗೆ ಸ್ನಾನಿಕನ ಯೋಹಾನನಿಗೆ? ಹುಟ್ಟಿದ್ದನಿಂದಲೂ ದ್ರಾಕ್ಷರಸನ ಕುಡಿಯದೇ ಇರುವಂತ ಒಂದು ವಿಷಯನ ಕುಡಿದ ಅದನ್ನ ಅವ್ರು ಫಾಲೋ ಮಾಡ್ತಾ ಇದ್ರೆ ಅದು ದೇವರ ದೃಷ್ಟಿಯಲ್ಲಿ ಅವರು ತುಂಬಾ ದೊಡ್ಡದಾಗಿತ್ತು, ಮನುಷ್ಯರ ದೃಷ್ಟಿಯಲ್ಲಿ ಹೇಗಿತ್ತು ಅಲ್ವಾ? ಮನುಷ್ಯರು ನೋಡುವಂತ ನೋಟ ತುಂಬಾ ತಪ್ಪಾಗಿತ್ತು. ಓಕೆ, ಕ್ವಶನ್ ನಂಬರ್ 7. ಎಲ್ಲಿ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ದ್ರಾಕ್ಷರಸವನ್ನು ಕುಡಿಯುವುದೇ ಇಲ್ಲ ಎಂದು ನಮ್ಮ ಕರ್ತನು ಶಿಷ್ಯರಿಗೆ ಹೇಳಿದ. ಅದು ಮುಂದ ದೇವರ ರಾಜ್ಯದಲ್ಲಿ ಬರುವಾಗ ಬ್ರದರ್, ದೇವರ ರಾಜ್ಯದಲ್ಲಿ ಹೊಸದಾಗಿ ಹೊಸ ಒಡಂಬಡಿಕೆ ಮಾಡ್ಕೋ ಕುಡಿ ಬರುವವರೆಗೆ ನಾನು ಅದನ್ನು ಕುಡಿಯೋದಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಓಕೆ, ದೇವರ ರಾಜ್ಯದಲ್ಲಿ ಸರಿ ಇದೆಯಾ? ಹೌದ್ರಿ ಬ್ರ, ದೇವರ ರಾಜ್ಯದಾಗಿ ಬರುವಾಗ ಅಲ್ಲಿವರೆಗೆ ನಾನು ಅದನ್ನು ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ವಾಕ್ಯ ಓದಿ.
ಮತ್ತೆ ಏನು ಸುವಾರ್ತೆ 26ನೇ ಅಧ್ಯಾಯ 29ನೇ ವಚನ. ಮತ್ತೇನು ಸುವಾರ್ತೆ 26ನೇ ಅಧ್ಯಾಯ 29ನೇ ವಾಕ್ಯ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷ ರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ತಂದೆಯ ರಾಜ್ಯದಲ್ಲಿ ದ್ರಾಕ್ಷಿ ರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೆ. ಸೊ ಈ ಒಂದು ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು ಅಲ್ವಾ? ನಾವು ಇಲ್ಲಿ ಮಾಂಸದಲ್ಲಿ ಇದ್ದೀವಿ, ದ್ರಾಕ್ಷಿ ರಸ ಕುಡಿತೀವಿ. ತಂದೆಯ ರಾಜ್ಯದಲ್ಲಿ ಹೋದಾಗ ಅಲ್ಲೂ ಕೂಡ ದ್ರಾಕ್ಷಿ ರಸ ಇರುತ್ತಾ ದೇವರ ರಾಜ್ಯದಲ್ಲಿ? ಈಗ ಯಾವ ತರ ಅದನ್ನ ದ್ರಾಕ್ಷಿ ರಸ ಹೋಲಿ ಕೇಳಿ ಹೋಲಿಸಿ ಹೇಳಿದಾರೆ, ಅದೇ ತರ ಇರ್ಬೋದು. ಅಲ್ವಾ? ಏನಿದ್ರ ಅರ್ಥ? ಖಂಡಿತವಾಗ್ಲು ನಾನು ಉತ್ತರ ಹೇಳಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಒಂದು ಸತ್ಯ ಇದ್ರಲ್ಲಿದೆ. ಮುಂದೆ ಅದನ್ನ ಸ್ಟಡಿ ಮಾಡಿ. ಇಲ್ಲಿ ಪಾತ್ರೆಯನ್ನು ಕೂಡ ಹೇಳ್ತಾ ಇಲ್ಲ, ದ್ರಾಕ್ಷಿ ರಸವನ್ನು ಹೇಳ್ತಾ ಇದೆ. ಏನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೇವರ ರಾಜ್ಯ, ತಂದೆಯ ರಾಜ್ಯ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಶಿಲುಬೆಯಲ್ಲಿ ಯೇಸುವಿಗೆ ದ್ರಾಕ್ಷಿ ರಸದ ಜೊತೆಗೆ ಏನನ್ನು ಬೆರೆಸಿ ಕೊಟ್ಟರು ಕುಡಿಯೋದಕ್ಕೆ? ಹುಳಿ ರಸ ಬ್ರದರ್. ಹುಳಿ ರಸ ಬೆರೆಸಿ ಕೊಟ್ರಿ, ಅದರ ಜೊತೆಗೆ ಸಜ್ಜೆಯಲ್ಲಿ ಕೊಡ್ತಾರೆ. ಹುಳಿ ರಸವನ್ನು ಕೊಟ್ರ ಬೇರೆ ಬೇರೆ ಏನಸ ಬರುತ್ತೆ ಅದಕ್ಕೆ? ಅದು ಕಹಿ ಏನೋ ಏನೋ ಬರುತ್ತೆ. ಕಹಿ ಕಹಿ ಯಾವ್ದಿರುತ್ತೆ? ಯಶೋಪ್ ಗಿಡದಿಂದ ಅದನ್ನ ಗಿಡದ ಒಂದು ಕೋಲ ತಗೊಂಡ್ರಿ. ಯಾವ್ದು ಯಶೋಪ್ ಗಿಡ ಅಂತ ಇರ್ತಲ್ಲ, ಅದು ಒಂದು ಕೋಲ ತಗೊಂಡ್ರಿ, ಅದ್ ಚುಚ್ಚಿರಿ. ಓಕೆ, ಆ ಹುಳಿ ರಸದಿಂದ ಚುಚ್ಚಿ ಅವನ ಬಾಯಿಗೆ ಮುಟ್ಟಿಸ್ತಾರೆ ಬ್ರದರ್. ಓದಿ ವಾಕ್ಯವನ್ನು. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 23ನೇ ವಾಕ್ಯ. ಆತನನ್ನು ಸಿಲುಬೆಗೆ ಹಾಕುವಾಗ ಒತ್ತಾರೆ 9 ಗಂಟೆ ಆಗಿತ್ತು. ಇದಲ್ಲದೆ ಅವರು ಒರೆಸಿದ ಅಪರಾಧವನ್ನು ಸೂಚಿಸುವ ಒಂದು ಬಿಷೋಪ್ ಒಂದು ವಿಳಾಸವು 15:23 ಅಂತಿದ್ರ ಮಾರ್ಕ 15ನೇ ಅಧ್ಯಾಯ 23ನೇ ವಾಕ್ಯ. 15:23, ಆತನನ್ನು ಗೊಲಿಯಾತ್ ಎಂಬ ಸ್ಥಳಕ್ಕೆ ಕರಕೊಂಡು ಬಂದರು. ಗೊಲಿಯಾತ್ ಅಂದರೆ ಕಪಾಲ ಸ್ಥಳ. ಅಲ್ಲಿ ಆತನಿಗೆ ರಕ್ತ ಬೋಳ ಬೆರೆಸಿದ್ದ ದ್ರಾಕ್ಷರಸವನ್ನು ಕೊಟ್ಟರು, ಆದರೆ ಆತನು ತೆಗೆದುಕೊಳ್ಳಲಿಲ್ಲ. ಓಕೆ, ಏನನ್ನ ಬೆರೆಸಿದ್ರು ದ್ರಾಕ್ಷಿ ಜೊತೆಗೆ? ರಕ್ತ ಬೋಳ. ದ್ರಾಕ್ಷ ಗೊತ್ತಾ ಟೇಸ್ಟ್? ಅಯ್ಯೋ ಇದೇನಪ್ಪ ಅಷ್ಟು ಚೆನ್ನಾಗಿದೆ. ಇದೆಲ್ಲ ನಿಮ್ಗೆ ಪಾಸ್ ಔಟ್ ಟೈಮ್ ಅಲ್ಲಿ ಮುಂದೆ ಬರುವಂತ ಪಾಠಗಳ ವಿಚಾರಗಳು. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಅದನ್ನ ಸ್ಟಡಿ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ರಕ್ತ ಬೋಲ ಮೆರೆಸಿದ ದ್ರಾಕ್ಷಿ ರಸವನ್ನು ಅವ್ರಿಗೆ ಏನ್ ಮಾಡ್ತಾರೆ? ಕುಡಿಯೋದಕ್ಕೆ ಕೊಡ್ತಾರೆ. ಮಾರ. ಓಕೆ, ಗಾಯಗಳಲ್ಲಿ ಡ್ಯಾಶ್ ದ್ರಾಕ್ಷಿ ರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹೊತ್ತಿಸಿಕೊಂಡು ಡ್ಯಾಶ್ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಸೊ ಇದು ಯಾರ ಬಗ್ಗೆ ಮಾತಾಡ್ತಾ ಇರತ್ತ ಗೊತ್ತಿದ್ಯಾ ಈ ಮಾತು? ಹೌದ್ರಿ ಬ್ರದರ್. ಯಾರು ಅಲ್ಲಿ 3 ಮಂದಿ ಸಮಾರ್ಯಾ ಮತ್ತ ಸಮಾರ್ಯಾದವನ್ ತಗೊಂಡೋಗ್ತಾನಲ್ರಿ ಬ್ರದರ್. ಸಮರಿಯದವನ ಕುರಿತ, ಒಳ್ಳೆ ಸಮರಿಯದವನ ಕುರಿತಾಗಿ ಮಾತಾಡುವಂತ ಮಾತು. ಆ ದಾರಿಲಿ ಸಿಕ್ಕಾಕೊಂಡಂತ ವ್ಯಕ್ತಿನ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಆರೈಕೆ ಮಾಡ್ತಾರೆ. ಅಲ್ಲಿ ಗಾಯಗಳಲ್ಲಿ ಡ್ಯಾಶ್ ಜೊತೆಗೆ ದ್ರಾಕ್ಷಿ ರಸವನ್ನು ಹೋಯ್ತಾರೆ. ಸೊ ಏನು ಇರುತ್ತೆ? ಕತ್ತಿಯಿಂದ ತನ್ನ ಸ್ವಂತ ವಾಹನ ಮೇಲೆ ತಗೊಂಡೋಗ್ತಾನ. ಹೌದೌದು, ವಾಹನದ ಮೇಲೆ ಹತ್ತಿಸಿಕೊಂಡು ಎಲ್ಲಿಗೆ ಹೋಗ್ತಾರೆ? ಡ್ಯಾಶ್. ಅವರು ಆಸ್ಪತ್ರೆಗೆ ಹೋಯ್ತಾರೆ, ಆದ್ರೆ ಅಂದ್ರೆ ಅದು ಛತ್ರ ಅಂತ ಹೇಳವ್ರು ಅದ್ರಲ್ಲಿ. ಆಸ್ಪತ್ರೆಗೆ ಛತ್ರ ಅಂತ ಹೇಳಿದ್ದಾರೆ. ಓಕೆ, ಛತ್ರ ಅಂತ ಇದೆ, ಕರೆಕ್ಟ್. ಛತ್ರ ಅನ್ನೋದು ಇಲ್ಲಿ ಮೆನ್ಷನ್ ಆಗಿರೋಂತ ವಿಷಯ. ಆದ್ರೆ ಗಾಯಗಳಲ್ಲಿ ಏನ್ ಹಾಕ್ತಾರೆ ದ್ರಾಕ್ಷಿ ಜೊತೆಗೆ? ಎಣ್ಣೆ ಹಾಕಿರ್ತಾರೆ ಬ್ರದರ್. ಏನೇನ ಲೋಕನ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ.
ಅವನು ಹತ್ತಿರಕ್ಕೆ 34 ಬ್ರದರ್. ಹೌದು ಹೌದು 34. ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾ ರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಸೊ ಛತ್ರಕ್ಕೆ ಅಂದ್ರೆ ಎಣ್ಣೆಯನ್ನು ದ್ರಾಕ್ಷಿ ರಸನ ಹಾಕ್ತಾರೆ, ಇದೆಲ್ಲ ನೀವು ಕೇಳಿರೋ ವಿಷಯನೇ, ಬಟ್ ಮಾಡ್ತಾ ಹೋಗಿರ್ತೀರ. ಕ್ವಶನ್ ನಂಬರ್ 10. ಸಕಲ ಜನಗಳಿಗೆ ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷಿ ರಸವನ್ನು ಕುಡಿಸಿದವನು ಯಾರು? ಬ್ಯಾಬಿಲೋನ್ ಬ್ಯಾಬಿಲೋನ್ ಸಭೆ ಬ್ರದರ್. ಬಾಬಿಲೋನ್. ಎಲ್ಲಿ ಬರುತ್ತೆ ಈ ಮಾಹಿತಿ, ಎಲ್ಲಿ ಬರುತ್ತೆ? ವೆರಿ ಗುಡ್. ವಾಕ್ಯವನ್ನು ಓದಿ. ಪ್ರಕಟಣೆ 14 ಅಧ್ಯಾಯ 8 ವಾಕ್ಯ. ಅವನ ಹಿಂದೆ ಎರಡನೇ ಅವನಾದ ಒಬ್ಬ ದೇವ ದೂತನನ್ನು ಬಂದು ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯೇ ಬಿದ್ದಳು. ಆಕೆ ಸಕಲ ಜನಾಂಗಗಳಿಗೂ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದ್ದಳು ಎಂದು ಹೇಳಿದನು. ವೆರಿ ಗುಡ್. ಇದು ಬಾಬೆಲ್ ಎಂಬ ಮಹಾನಗರಿ ಬಗ್ಗೆ ಮಾತಾಡುವಂತ ಒಂದು ವಿಷಯ. ಸೊ ಬಾಬೆಲ್ ಅಂತ ಹೇಳಿದಾಗ ಯಾವುದಕ್ಕೆ ಇವತ್ತು ಹೋಲಿಕೆ ಆಗಿದೆ? ನಮ್ಮ ಒಂದು ಕಾಲದಲ್ಲಿ ಸುಳ್ಳು ಸಭೆಗಳು, ಸಭೆ ಅದರ ಹೆಡ್ ಆಫ್ ದ ಆ ಒಂದು ಸುಳ್ಳು ಸಭೆಯನ್ನು ನಿರ್ವಹಣೆ ಮಾಡ್ತಾರುವಂತ ಒಂದು ವಿಷಯವನ್ನ ಇಲ್ಲಿ ಮಹಾ ಒಂದು ವೇಷಿಸ್ತ್ರೀ ಅಂತ ಏನ್ ಮಾಡ್ತಾರೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆ ದ್ರಾಕ್ಷರಸಕ್ಕೆ ಯಾವ್ದು ಕಂಪೇರ್ ಮಾಡಿದೆ ಅಂದ್ರೆ ಜಾರತ್ವ ಅನ್ನೋದು ವಿಷಯನ ಕಂಪೇರ್ ಮಾಡಿದ್ದಾರೆ, ಕರೆಕ್ಟಲ್ವಾ? ಹಾಗಾಗಿ ಏನಪ್ಪಾ ಅಂದ್ರೆ ಈ ನೋಡಿ, ಈ ಮೀನಿಂಗ್ ಫುಲ್ ನ ನೀವು ಅರ್ಥ ಮಾಡ್ತೀವಿ. ಒಂದು ಒಂದು ದೇವರಿಗೆ ಇಳಿಸದಿರುವಂತ ತಪ್ಪಾದ ಒಂದು ಕೆಲಸವನ್ನ ಇಲ್ಲಿ ಜಾರತ್ವ ಅಂತ ಏನ್ ಮಾಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ರೆ. ಅದೇ ರೀತಿಯಾಗಿ ಈ ದ್ರಾಕ್ಷರಸ ಅಂತ ವಿಷಯ ಬಂದಾಗ ಏನ್ ವಿಷಯಗಳು ಬರುತ್ತೆ ಅಂದ್ರೆ, ನಮ್ಮ ಒಂದು ಜೀವನದಲ್ಲಿ ಸಿಂಬಾಲಿಕ್ ಆಗಿ ಹಲವಾರು ವಿಷಯಗಳನ್ನ ತಗೊಂಡಿದ್ದೀವಿ. ಈಗ ಛಾಯೆ ಮತ್ತೆ ಪ್ರತಿ ಛಾಯೆ ತಗೊಂಡಿದ್ದೀವಿ. ಇಲ್ಲಿ ಸಾಂಕೇತಿಕ ಭಾಷೆಯಾಗಿ ದ್ರಾಕ್ಷರಸವನ್ನ ಸತ್ಯವೇದದಲ್ಲಿ ತುಂಬಾ ನಮಗೆ ಮಾತಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ನಾವು ದ್ರಾಕ್ಷರಸನ ಕುಡಿತಾ ಇದೀವಿ ಅಂತ ಬಂದಾಗ ನಮ್ಮ ಒಡಂಬಡಿಕೆಯಿಂದ ಹಿಡಿದು ನಮ್ಮ ಒಡಂಬಡಿಕೆ ನೆರವೇರುವವರೆಗೆ ನಾವು ಒಂದೇ ದ್ರಾಕ್ಷರಸನ ಕುಡಿಬೇಕಾಗಿದೆ, ಕರೆಕ್ಟ್ ಅಲ್ವಾ? ದ್ರಾಕ್ಷರಸನ ಬದಲಾವಣೆ ಮಾಡಂಗಿಲ್ಲ. ನಮ್ಗೆ ಒಂದು ಪಾಸವರಿಗೆ ಒಂದ್ ದ್ರಾಕ್ಷರಸ, ಅದಾದ್ಮೇಲೆ ಇನ್ನೊಂದು ಪಾಸವನಿಗೆ ಇನ್ನೊಂದು ದ್ರಾಕ್ಷರಸ ಬರುತ್ತಾ? ನಾನು ಸಾಂಕೇತಿಕವಾಗಿ ಮಾತಾಡ್ತಾ ಇದ್ದೀನಿ. ಒಂದು ಪಾಸವರಿಗೆ ನೀವು ತುಂಬಾ ಕ್ರಿಸ್ತನ ಮರಣವನ್ನ ನೆನಪು ಮಾಡ್ಕೊಳ್ಳಿ, ಇನ್ನೊಂದು ಪಾಸವರಿಗೆ ಬೇರೆ ರೀತಿ ವಿಷಯಗಳನ್ನ ಮೈಂಡ್ ಇಟ್ಕೊಳ್ಳಿ ಅಂತ ಏನಾದ್ರು ಹೇಳ್ತಾ ಇದ್ರಾ? ಇಲ್ಲ ರೀ, ಒಂದೇ ಸಲ ಏನ್ ಮಾಡ್ತೀವ, ಕ್ರಿಸ್ತನ ಮರಣವನ್ನು ಮಾತ್ರ ನೆನಪು ಮಾಡ್ಕೊಳ್ಳಿ ಅಂತಾರೆ, ಕರೆಕ್ಟ್ ಅಲ್ವಾ? ಅಂದ್ರೆ ಈ ದ್ರಾಕ್ಷರಸ ಏನಪ್ಪಾ ಸೂಚಿಸ್ತ ನೋಡಿ, ಇಲ್ಲೊಂದು ಪಾಯಿಂಟ್ ಪ್ರಕಾರ ಅವ್ರು ಮಾಡುವಂತ ಕೆಲಸ ಅದನ್ನ ದ್ರಾಕ್ಷರಸ ಅಂದ್ರೆ ದೇವರಿಗೆ ಹಿಡಿಸದೇ ಇರುವಂತ ಕೆಲಸನ ಕೂಡ ಏನ್ ಮಾಡ್ತಾರೆ ದ್ರಾಕ್ಷರಸ ಅಂತ. ಹಾಗೆ ದೇವರಿಗೆ ಮೆಚ್ಚುಗೆ ಆದಂತ ಒಂದು ಕೆಲಸನ ಕೂಡ ಏನಾಗ್ತದೆ ಇಲ್ಲಿ ದ್ರಾಕ್ಷರಸ ಅಂತಿದೆ. ದೇವರಿಗೆ ಮೆಚ್ಚುಗೆ ಆದಂತ ಕೆಲಸ ಯಾವ್ದಪ್ಪ ಅಂದ್ರೆ ಕರ್ತನದ ಯೇಸು ಕ್ರಿಸ್ತನ ಮರಣವನ್ನೇ ನೆನಪು ಮಾಡೋದಕ್ಕೂ ಈ ದ್ರಾಕ್ಷರಸಕ್ಕೂ ಏನಪ್ಪಾ ಸಂಬಂಧ ಇದೆ ಅಂತ ತಗೊಂಡಾಗ, ನಾವು ಕುಡಿಯುವಂತ ಆ ಒಂದು ನಿಜವಾದ ಅಂದ್ರೆ ನಮ್ಮ ಕಣ್ಣು ಮುಂದೆ ಇರುವಂತ ದ್ರಾಕ್ಷರಸ ನೀರಲ್ಲೇ ಅಂದ್ರೆ ದ್ರಾಕ್ಷಿಯಿಂದ ಮಾಡಿದಂತ ವೈನ್ ಅಂತ ನಾವೇನ್ ಕರಿತೀವಿ, ಕೆಂಪಿಗೆ ಇರುವಂತ ದ್ರಾಕ್ಷರಸ ಅದು ಕಣ್ಣಿಗೆ ಕಾಣಿಸುವಂತದ್ದು, ಕರೆಕ್ಟ್ ಅಲ್ವಾ? ಅದು ಸಾಂಕೇತಿಕವಾದ ಬೇರೆ ಒಂದು ವಿಷಯವನ್ನ ಸೂಚಿಸ್ತಾ ಇದೆ. ಏನಪ್ಪಾ ಸೂಚಿಸ್ತಾ ಇದೆ? ಕ್ರಿಸ್ತನ ಮರಣದಲ್ಲಿ ನಮಗೂ ಪಾಲಿದೆ ಅಂತ ಸೂಚಿಸ್ತಾ ಇದೆ, ಕರೆಕ್ಟಾ? ಈಗ ನಾವೇನೋ ಡಿಫ್ರೆಂಟ್ ಆಗಿರುವಂತ ದ್ರಾಕ್ಷರಸವನ್ನು ಕುಡಿತಾ ಇಲ್ಲ, ಕ್ರಿಸ್ತನ ಕುಡಿದು ಎಲ್ಲ ಶಿಷ್ಯರಿಗೆ ಕೊಟ್ರು ನೋಡ್ರಿ, ಅದೇ ರೀತಿಯಾದಂತ ಅದೇ ಒಂದು ವಿಷಯವನ್ನ ಇಲ್ಲಿ ಆಚರಣೆ ಮಾಡ್ತಾ ಇದೆ. ಅಂದ್ರೆ ಆತನ ಒಂದು ಪಾತ್ರ ಇಲ್ಲಿ, ಅದನ್ನ ಕೊಟ್ಟದ್ದನ್ನ ನಾವು ಕೂಡ ಶೇರ್ ಮಾಡ್ಕೊಳ್ತೀವಿ, ಹಂಚ್ಕೊಳ್ತಾ ಇದೀವಿ ಎಲ್ರು, ಕರೆಕ್ಟಾ? ಹೌದ್ರಿ, ಎಲ್ರು ಹಂಚ್ಕೊಳ್ತಾ ಇದೀವಿ ತಾನೆ? ಹೌದ್ರಿ, ಹಂಚ್ಕೊಳ್ತಾ ಇಲ್ರಿ.
ಶೇರ್ ಮಾಡ್ಕೊಳ್ತಾ ಇದೀವಿ. ಶೇರ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ಪಾತ್ರ ಇರೋದು, ಎಲ್ರು ಅದ್ರಲ್ಲಿ ಪಾಲಿದೆ. ಹೌದ್ರಿ, ಒಂದೇ ಸತ್ಯ ರೀ. ಹಾ, ಒಂದೇ ಪಾತ್ರ. ಏನಪ್ಪಾ ಅಂದ್ರೆ ಕ್ರಿಸ್ತನಿಗೆ ಉಂಟಾದ ಬಾಧೆಯಲ್ಲಿ ನಮಗೂ ಕೂಡ ಪಾಳಿದೆ ಅಂತ. ಕರೆಕ್ಟ್ ಅಲ್ವಾ? ಹೌದ್ರಿ ಗುರು. ನಮಗೂ ಕೂಡ ಪಾಳಿದೆ ಅಂತ ಬಂದಾಗ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕು. ಒಂದು ದೇವ್ರ ಮಕ್ಳಲ್ಲಿ ಯಾರಾದ್ರೂ ಒಬ್ರು ಕಷ್ಟದಲ್ಲಿ ಸಂಕಟದಲ್ಲಿ ಇದಾರೆ, ಕಷ್ಟ ಪಡ್ತಾ ಇದಾರೆ ಅಂದ್ರೆ, ಇಲ್ಲ ಅವರ ದೇಹದಲ್ಲಿರುವಂತ ಬಲಹೀನತೆ ಇರ್ಬೋದು, ಇಲ್ಲ ಬೇರೆ ಯಾವುದೇ ಸಮಸ್ಯೆ ಇರ್ಬೋದು, ಇಲ್ಲ ಇನ್ಯಾವುದೋ ಒಂದು ವಿಚಾರಗಳಿರ್ಬೋದು, ಖಂಡಿತವಾಗ್ಲೂ ಅವರು ನೇರವಾಗಿ ಯಾರಿಗೆ ಲೆಕ್ಕ ಕೊಡುವರಾಗಿರ್ತಾರೆ? ತಂದೆಯಾದ ದೇವರಿಗೆ, ಕರ್ತನ ದೇವಸ್ಥಾನ ಲೆಕ್ಕ ಕೊಡುವರಾಗಿರ್ತಾರೆ. ಕರೆಕ್ಟಾ? ನಮ್ಮಿಂದ ಆದಷ್ಟು ಆ ಒಂದು ಕಷ್ಟಗಳನ್ನ ಸಹಾಯ ಮಾಡೋದಾಗ್ಲಿ ಏನಾದ್ರೂ ಮಾಡ್ಬೋದು ನಮ್ಮಿಂದ ಆದ್ರೆ. ನಮ್ಮಿಂದ ಆದ್ರೆ ಅನ್ನೋದು ಮುಖ್ಯ, ಯಾಕಂದ್ರೆ ನಮ್ಗೂ ಕೂಡ ಲಿಮಿಟ್ಸ್ ಕೂಡ ಇದೆ. ಪ್ರತಿಯೊಬ್ಬರು ಹೊರೇನ ಒತ್ಕೊಳಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಒಂದು ಮಗು ಬಂದ್ಬಿಟ್ಟು ಒಂದು ಕೆ ಜಿ ವೈಟ್ ನ ಹೊತ್ಕೊಳ್ಳುತ್ತಂದ್ರೆ ದೊಡ್ಡವರು ಒಂದು 50 ಕೆ ಜಿ ವೈಟ್ ನ ಹೊತ್ಕೊಬಹುದು. ಆ ರೀತಿಯಾಗಿ ದೇವ್ರ ಮಕ್ಕಳಲ್ಲೂ ಡಿಫ್ರೆನ್ಸ್ ಆಗಿ ಅವ್ರವ್ರಿಗೆ ಕೊಟ್ಟಂತ ಒಂದು ಪ್ರಕಾರವಾಗಿರುತ್ತೆ. ಅದು ಯಾವ ರೀತಿ ಅಂದ್ರೆ, ಸಹೋದರಿಗೆ ನಿಮ್ ಮಾಡುವಂತ ಸಹಾಯ ಇರ್ಬೋದು, ಅವ್ರಿಗೋಸ್ ಮಾಡುವಂತ ಪ್ರಾರ್ಥನೆ ಇರ್ಬೋದು. ನಮ್ ಶಾಂತಮಷ್ಟ ಹೇಳಿದ್ರು, ನಾನು ಹೋಗಿ ನೋಡ್ಕೊಂಬಂದೆ ಸಿಸ್ಟ್ರು ಅನಾರೋಗ್ಯದಲ್ಲಿದ್ರು. ಸೊ ಅಲ್ಲಿ ಅಲ್ಲಿ ಬರುವಂತ ಈ ತರ ಒಂದು ಪ್ರತಿಯೊಂದು ವಿಷಯಗಳು ತಗೊಂಡಾಗ ನಮ್ಮ ಕೈಗಾದಷ್ಟು ನಾವು ಒತ್ಕೊಬೇಕು. ಯಾಕೆ ಒತ್ಕೊಬೇಕು? ಯಾಕೆ ಇದನ್ನ ಮಾಡ್ಬೇಕು? ಯಾಕೆ ಇದ್ ಮಾಡ್ಬೇಕು ಅಂದ್ರೆ ಅದೇ ನಮ್ಮ ಸಂಕಟ. ನಮ್ಮ ಕರ್ತನದ ಯೇಸು ಕ್ರಿಸ್ತನ ಪಾತ್ರೆಯಲ್ಲಿ ನಾವು ಕುಳಿತಾ ಇದೀವಿ ಅಂದ್ರೆ ಆತನ ಬಾಧೆಗಳು ಅನುಭವಿಸಕ್ಕೆ ಇವತ್ತು ನಾವು ಭೂಮಿಯಲ್ಲಿ ಇದೀವಿ. ಭೂಮಿಯಲ್ಲಿ ಕರ್ತನದ ಯೇಸು ಕ್ರಿಸ್ತನ ಎಲ್ಲಪ್ಪ ಇದಾರೆ ಅಂತ ನೋಡಿದ್ರೆ ಎಲ್ಲಿದ್ದಾರೆ? ಶರೀರವಾದ ಸಭೆಯ ರೂಪದಲ್ಲಿ ಆತನ ಶರೀರದ ಪಾದಾಂಗಗಳಾಗಿ ಇವತ್ತಿದ್ದಾರೆ. ಅವ್ರಿಗೇನ್ ನಾವು ಮಾಡ್ತೀವಿ, ಯಾರಿಗೆ ಮಾಡ್ದಂಗೆ ಇರುತ್ತೆ? ದೇವ್ರ ಮಕ್ಳಿಗೆ ಮಾಡ್ದಂಗೆ ಆಗಿರ್ಬೇಕಾದ್ರೆ ನಮ್ಮ ಒಂದು ಬಾಧೆ ಸಂಕಟಗಳು ಎಲ್ಲವೂ ಕೂಡ ಕರ್ತನಿಗಾಗಿ ಕ್ರಿಸ್ತನಿಗಾಗಿ ಇದೆ ಅಂದ್ರೆ ಅದು ದೇವ್ರ ಮಕ್ಳಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು. ರೈಟಾ? ದೇವ ಜನರಿಗೆ ಸೆಕೆಂಡ್ರಿ ಕೊಡ್ಬೇಕು. ನೋಡಿ, ಈಗ ಯೇಸು ಕ್ರಿಸ್ತನಿಗೆ ಪಾದಕ್ಕೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ತೈಲವನ್ನ ಹಾಕಿದಾಗ ಯೂದಾಸ್ ಹೇಳ್ತಾರೆ ಇದನ್ನ ಬಡವರಿಗೆ ಕೊಟ್ಟಿರ್ಬೋದಲ್ಲ ಅಂದ್ಬಿಟ್ಟು. ಕರ್ತನ ಯೇಸು ಹೇಳ್ತಾರೆ ಬಡವರು ಯಾವಾಗ್ಲೂ ನಿಮ್ಮ ಜೊತೆ ಇರ್ತಾರೆ ಅಂದ್ಬಿಟ್ಟು. ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಲೋಕದಲ್ಲಿ ಇರೋರಿಗೆ ಮತ್ತೆ ದೇವರ ರಕ್ಷಣೆ ಕೊಡುವಂತ ಕಾಲ ಯಾವಾಗಿದೆ ಅಂದ್ರೆ 1000 ವರ್ಷ ಆಗ್ಬೇಕು ಅಂತಿದೆ. ಇವತ್ತು ಅವ್ರು ಎಷ್ಟೇ ಕಷ್ಟ ಅನುಭವಿಸಿದ್ರು ಅಲ್ಲಿ ಬರ್ತಾರೆ ಅಲ್ವಾ. ಇವತ್ತು ನೀವು ಮಾಡೋ ಸಹಾಯದಿಂದ ಅವ್ರು ಏನ್ ಮಾಡಲ್ಲ, ದೇವ್ರ ವಿಷಯ ತಿಳ್ಕೊಳ್ಳೋದು ತಿಳ್ಕೊಬೋದು, ಇಲ್ಲಿ ದೇವ್ರು ಇರ್ಬೋದು. ಆದ್ರೆ ಮೊದಲನೇ ಆದ್ಯತೆ ಯಾರು ಕೊಡ್ಬೇಕಾಗಿದೆ ಇವತ್ ನಾವು? ಯಾಕೆ? ಯಾಕೆಂದ್ರೆ ಅವರು ಓಟವನ್ನು ಓಡಿ ಮುಗಿಸಿದ್ರೆ ಇಡೀ ಲೋಕಕ್ಕೆ ರಕ್ಷಣೆ ಎಂಬ ನಿಷ್ಠಿ ಯೋಜನೆ ಏನಾಗುತ್ತೆ ಶುರುವಾಗುತ್ತೆ. ಅದ್ ಮಾತ್ರವಲ್ಲ, ನಾವು ಸಂಕಟಗಳ ಅನುಭವಿಸ್ತಾ ಇದೀವಿ, ಬಾಧೆಗಳು ಅನುಭವಿಸ್ತಾ ಇದೀವಿ ಅಂದ್ರೆ ಆ ಬಾಧೆ ಹೆಂಗಿರ್ಬೇಕಂದ್ರೆ ದೇವರು ಜನರ ಜೊತೆಗೆ ಸೇರಿ ನಾವು ಪಡುವಂತ ಕಷ್ಟಗಳಾಗಿರ್ಬೋದು, ಅವರ ಕಷ್ಟಗಳಿಗೆ ನಾವು ಪಾಲು ಹೊಂದದಾಗಿರ್ಬೋದು, ಇದೇ ಮುಖ್ಯವಾಗಿರುತ್ತೆ. ನಾನು ಮಾಡ್ತೇನೆ. ಹಾಗಾಗಿ ಈ ದ್ರಾಕ್ಷರಸ, ಇವತ್ತು ನಾವು ಟಾಪಿಕ್ ನೋಡಿದ್ದು ದ್ರಾಕ್ಷರಸ. ಕರೆಕ್ಟ್ ಅಲ್ವಾ? ಈ ದ್ರಾಕ್ಷರಸ ನಾವು ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಇದನ್ನ ಒಂದೇ ರೀತಿಯಲ್ಲಿ ಸ್ಟಡಿ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನೇನೋ ಈ ಕ್ವಿಜ್ ತಗೊಂಡೆ, ಕ್ವಿಜ್ ಅಲ್ಲಿ ಪಾಯಿಂಟ್ ಬಂತು ಅನ್ನೋದಕ್ಕೋಸ್ಕರ ದ್ರಾಕ್ಷರಸ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳಿ ಕೊಡಕ್ ನಿಮ್ಗೆ ಆಗಲ್ಲ. ಖಂಡಿತವ್ರು ದೇವ್ರ ಮಕ್ಳು ಅದ್ರ ಬಗ್ಗೆ ಇರುವಂತ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ಏನೆಲ್ಲ ತಿಳಿಸ್ಕೊಡ್ತಿದೆ, ಅದು ಏನೆಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಿದೆ, ಯಾಕೆ ನಾವು ಇದನ್ನ ಮಾಡೋದ್ರಿಂದ ಯಾವ ಒಂದು ಆತ್ಮಿಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಕರ್ತನಾದ ಯೇಸು ಕ್ರಿಸ್ತನು 11 ಜನರಿಗೆ ಕೊಡುವಂತ ಒಂದು ವಿಷಯನ ತಗೊಂಡಾಗ ಏನಾಗ್ಲಿಲ್ಲ, ಆ ಒಂದು ಪಾತ್ರೆಯಲ್ಲಿ 12 ಜನನು ಪಾಲು ಹೊಂದಿರಲಿಲ್ಲ. ಎಷ್ಟು ಜನ ಮಾತ್ರ ಪಾಲು ಹೊಂದಿದ್ರು? 11 ಜನ ಮಾತ್ರ. 11 ಜನ ಮಾತ್ರ ಅಲ್ವಾ? ಅಂದ್ರೆ ಏನರ್ಥ, ಒಬ್ಬರಿಗೆ ಕ್ರಿಸ್ತನಂತೆ ಪಾದಗಳ ಸಗಸಕ್ಕೆ ಇಷ್ಟ ಇಲ್ಲ ಅಲ್ವಾ? ಆ ಪಾತ್ರೆಯಲ್ಲೂ ಪಾನ ಹೊಂದಿದ್ರು ಕೂಡ ಅದ್ರ ನಿಜವಾದ ಅರ್ಥ ತುಂಬಾ ಮುಖ್ಯವಾಗಿರುತ್ತೆ.
ಹಾಗಾಗಿ ಏನಪ್ಪಾ ಅರ್ಥ ಅಂದ್ರೆ, ನಾವು ಕ್ರಿಸ್ತನಂತೆ ಬಾಧೆಯನ್ನು ಅನುಭವಿಸಕ್ಕೆ ಇಷ್ಟವಿಲ್ಲದೆ ಇದ್ದಾಗ, ಅಂತ ಒಂದು ಮನೋಭಾವನೆ ಇಲ್ಲದೆ ಇದ್ದಾಗ ಆ ಪಾತ್ರೆಯಲ್ಲಿ ಪಾಲುಗೊಳ್ಳೋದನ್ನ ಕಳ್ಕೊಳ್ತೀವಿ, ಇಲ್ಲ ಪಾಲ್ಗೊಂಡ್ರು ಕೂಡ ಅದು ನಮ್ಗೆ ವ್ಯರ್ಥವಾಗುತ್ತೆ. ಕರೆಕ್ಟಾ? ಅದ್ರ ಅಕ್ಷರಸ ಅಂದಾಗ ಆತನು ನಮಗೋಸ್ಕರ ಸಹಿಸಿದಂತ ಕಷ್ಟಗಳು, ಕಷ್ಟಗಳನ್ನ ನೋಡಿ ಕಣ್ಣೀರು ಸುರಿಸಿ ಓ ಇಷ್ಟೆಲ್ಲ ಕಷ್ಟ ಅನುಭವಿಸಿರಲ್ಲ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ, ನನ್ನಿಂದ ಆ ಒಂದು ಬಾಧೆಗಳಲ್ಲಿ ಉಳಿದಿರುವಂತ ಭಾಗನ್ನ ಹೇಗೆ ಮಾಡಕ್ಕೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಕರೆಕ್ಟಲ್ವಾ? ಹೌದು. ಈಗ ಕರ್ತನಾದ ಯೇಸು ಏನ್ ಮಾಡಿದಾರೆ ಅಂದ್ರೆ ಆ ಕಪ್ಪಲ್ಲಿ ಪೂರ್ತಿ ಕುಡಿದು ಬಿಟ್ಟಿದ್ದಾರೆ. ಒಂದೇ ಒಂದು ಡ್ರಾಪ್ ಇದೆ. ಒಂದು ಡ್ರಾಪ್ ನ ಯಾರು ಕುಡಿತಾರಂದ್ರೆ 144,000 ಜನ 1,00,000 ಡ್ರಾಪ್ ನ ಕುಡಿತಾರೆ. ಇಷ್ಟೇ ಇಷ್ಟು ಎಲ್ಲ ಎಲ್ಲ ಮುಗಿಸ್ಬಿಡಿದ. ಆತನ ಶರೀರದಲ್ಲಿ ಅಲ್ಪವಾದಂತ ಒಂದು ವಿಷಯವನ್ನ ಬಿಟ್ಟಿದ್ದಾರೆ ಅಷ್ಟೇ. ಕರೆಕ್ಟಾ? ಅದು ನಮ್ಮೆಲ್ರಿಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವೇನೇ ಕಷ್ಟಪಟ್ರು ಏನೇ ಶ್ರಮೆಯನ್ನು ಅನುಭವಿಸಿದ್ರು ನಾವು ಆ ಡ್ರಾಪ್ ಅಲ್ಲಿ ಸಣ್ಣ ಒಂದು ಭಾಗ ಮಾತ್ರ ಕುಡಿತೀವಿ ಅಂತ ಅರ್ಥ. ಕರೆಕ್ಟಾ? ಹೌದ್ರಿ ಬ್ರೋ, ಆ ರುಚಿ ನಾವು ನೋಡ್ಬೇಕು. ಅದೇ ಸಂಭವಿಸಿದಂತ ಸಂಕಟಗಳು ಬಾಧೆಗಳನ್ನ ನಮ್ಮಲ್ಲಿ ನಮ್ ಯಾರು ಕೂಡ ನಾವು ಅನುಭವಿಸಕ್ಕಾಗಲ್ಲ. ನಮ್ಮ ಶರೀರದಲ್ಲಾಗ್ಲಿ ಮನಸ್ಸಿನ ರೀತಿಯಲ್ಲಾಗ್ಲಿ ನಾವು ಅದ್ರಲ್ಲಿ ಅಷ್ಟು ಯೋಗ್ಯರು ಅಲ್ಲ. ಆ ಒಂದು ಪರಿಸ್ಥಿತಿ ಇದ್ದಾಗ ನಾವು ಅದನ್ನ ಸಹಿಸ್ಕೊಳ್ಳಕ್ ಆಗೋದೂ ಇಲ್ಲ. ಆದ್ರೆ ಅಲ್ಪ ಸ್ವಲ್ಪ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ವಾ? ಯೋಚನೆ ಮಾಡಿ, ಯಾರೋ ನಮ್ಗೆ ಏನ್ ಮಾಡಿದ್ರು, ನಾವು ಒಂದು 1,00,000 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೆ ಅಂದ ತಕ್ಷಣ ನಮ್ಗೆ ಏನ್ ಮಾಡಿದ್ರು, ನೋಡಪ್ಪ ನಿಮ್ಗೋಸ್ಕರ ನಾನು 99,000 ರೂಪಾಯಿನ ಕಟ್ಬಿಡ್ತೀನಿ, 1,000 ರೂಪಾಯಿ ನೀ ಕಟ್ಟು ಅಂತ ಹೇಳ್ತಾರೆ. 1,000 ರೂಪಾಯಿ ನಾ ಕಟ್ತಾ ಇದ್ದಾಗ ಹೆಂಗಿರುತ್ತೆ? ಹಾಗಾಗಿ ನಮ್ಮ ಒಂದು ಕಷ್ಟವನ್ನ ಏನ್ ಮಾಡಿದಾರೆ, ಕರ್ತನಾದ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಹೊತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಒಂದು ಭಾಗ ಅಂದ್ರೆ ಸ್ವಲ್ಪ ಭಾಗ, ಅದನ್ನು ಕೂಡ ನಾವು ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನಮಗೆ ಆತನ ಕ್ರಿಸ್ತನ ಜೊತೆಗೆ ಬಾಧ್ಯತೆ ಸಿಗುತ್ತಾ? ಇಲ್ಲ ರೀ ಬ್ರದರ್, ಸಿಗಂಗಿಲ್ಲ ರೀ. ಅದಕ್ಕೆ ನಾವೊಂದು ಆ ವಿಷಯವನ್ನ ಆಗ್ಲಿ ನೋಡ್ತೀವಿ. ಏನಪ್ಪ ನೋಡ್ತೀವಿ ಅಂದ್ರೆ, ಮಾಂಸ ತಿನ್ನೋದ್ರಾಗ್ಲಿ ದ್ರಾಕ್ಷಿ ಕುಡಿಯೋದಾಗ್ಲಿ ನೀವು ಸಹೋದರಿಗೆ ಅಡ್ಡಿ ಆದ್ರೆ ಮಾಡ್ಬೇಡಿ ಅಂತ. ಅಂದ್ರೆ ಇದ್ರಲ್ಲಿ ಮುಖ್ಯವಾದ ಒಂದು ವಿಷಯ ಅಂದ್ರೆ ಎಡರುವಿಕೆಯನ್ನ ಯಾರಿಗೂ ಹಾಕ್ಬೇಡಿ. ಅಂದ್ರೆ ಇನ್ನೊಬ್ರು ಎಡರು ರೀತಿ ಕೆಲಸವನ್ನ ಯಾವ್ದು ಮಾಡ್ಬೇಡ. ಅಲ್ಲಿ ದ್ರಾಕ್ಷಿರಸ ಮಾಂಸದ ಬಗ್ಗೆ ಮುಖ್ಯವಾಗಿ ಮಾತಾಡ್ತಾ ಇಲ್ಲ, ಅದು ಯಾವುದೇ ವಿಷಯನ ಬೇಕಾದ್ರೆ ಇರ್ಬೋದು. ಅವ್ರಿಗೆ ಅಡ್ಡಿ ಮಾಡುವಂತ, ಅವರ ಓಟಕ್ಕೆ ಅಡ್ಡಿ ಮಾಡುವಂತ ಕೆಲಸವನ್ನ ಮಾಡ್ಬೇಡ್ರಿ, ಅದಷ್ಟು ಅವ್ರಿಗೆ ಸಹಾಯ ಮಾಡೋಕೆ ಮಾಡ್ರಿ. ಇದೆಲ್ಲ ಕೂಡ ವಿಷಯಗಳಲ್ಲಿ ಬರುತ್ತೆ. ಸೊ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರುವಂತ ಪಾಠಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ತುಂಬಾ ವಿಷಯಗಳು ನಿಮ್ಗೆ ಬರುತ್ತೆ. ಯಾಕಂದ್ರೆ ಈ ಪಾಸ್ ಓವರ್ ಸಬ್ಜೆಕ್ಟ್ ಅಂತ ನಾವು ಕರೆಯೋದು ಏನಪ್ಪಾ ಅಂದ್ರೆ, ನಾವ್ ಎಷ್ಟೇ ಸಬ್ಜೆಕ್ಟ್ ನ ಕೇಳ್ಬಹುದು, ನಮ್ಗೆ ತುಂಬಾ ದೊಡ್ಡ ಬಲ ಎಲ್ಲಿ ಸಿಗುತ್ತಂದ್ರೆ ಕ್ರಿಸ್ತನ ಬಾಧೆ ಸಂಕಟಗಳನ್ನ ನಾವ್ ಎಷ್ಟು ಗ್ರಹಿಸ್ಕೊಳ್ತೀವಿ ಅಲ್ಲಿ ಸಿಗುತ್ತೆ ಒಂದು ಬಲ ಅಷ್ಟೇಂತ. ಅದಕ್ಕೆ ಅಪೊಸ್ತಲ ಪೌಲ್ ಇತ್ತು, ಕ್ರಿಸ್ತನ ಶಿಲುಬೆ ಕುರಿತಾದ ಬೋಧನೆ ಲೋಕದವರಿಗೆ ಹುಚ್ಚು ಮಾತಾಗಿದೆ, ನಮಗೆ ದೇವರ ಬಲವಾಗಿದೆ ಅಂತ. ಹೌದು, ನಮ್ಗೆ ಶಕ್ತಿ ಆಗಿದೆ ಅಲ್ವಾ? ಹಾಗಾಗಿ ಆ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಕ್ರಿಸ್ತನ ಒಂದು ಬಾಧೆಗಳಲ್ಲಿ ಅಲ್ಪವಾದದನ್ನ ನೆರವೇರಿಸೋದಕ್ಕೆ ಹೇಗಿರ್ಬೇಕು ಅಂದ್ರೆ, ದ್ರಾಕ್ಷಿ ರಸವನ್ನು ಕುಡ್ದಾಗ ನೋಡ್ರಿ, ಈಗ ಏನಂತಾರೆ, ಯಾವ್ದಾದ್ರು ಒಂದು ಟಾನಿಕ್ ಕೊಟ್ರೆ ಮಕ್ಳು ಹೆಂಗ್ ಕುಡಿತಾರೆ ನೋಡಿದಿರಾ? ಇಲ್ಲ ನಾವೇನೋ ಟಾನಿಕ್ ಕುಡ್ದಾಗ ಕಹಿ ಕಹಿ ಏರೋದು ಕುಡ್ದಾಗ ಹೆಂಗಿರುತ್ತೆ ಮುಖಾಲ ಹೆಂಗಿರುತ್ತೆ ನಮ್ಗೆ? ಆ ರೀತಿ ಇರ್ಬಾರ್ದು ದ್ರಾಕ್ಷಿ ರಸ ಅಂದ್ರೆ. ಕಷ್ಟಪಟ್ಟು ಕುಡಿಬೇಕು ಅಂತ ದೇವ್ರು ಹೇಳ್ತಾರೆ, ಸಂಪೂರ್ಣ ಹೃದಯದಿಂದ ಪ್ರೀತಿಯಿಂದ. ಅಂದ್ರೆ ಸಹೋದರಿಗೋಸ್ಕರ ನಮ್ಮ ಅನುಭವಿಸುವ ಕಷ್ಟವನ್ನ ಸಂತೋಷವಾಗಿ ತಗೊಳ್ಬೇಕು ಅಲ್ವಾ? ಆ ರೀತಿ ಸಂತೋಷವಾಗಿ ತಗೊಂಡ್ರೆ ಮಾತ್ರ ದೇವರ ರಾಜ್ಯದಲ್ಲಿ ಆ ಒಂದು ದ್ರಾಕ್ಷಿ ರಸದಲ್ಲಿ ನಾವು ಫಾಲೋ ಮಾಡಬೇಕಾಗುತ್ತೆ. ಇದೆಲ್ಲ ಇಲ್ಲಿರುವಂತ ವಿಷಯಗಳು. ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ದ್ರಾಕ್ಷಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಒಂದು ಪಾಯಿಂಟ್ ಹೇಳಿದ್ದೆ, ನೀವು ಅದನ್ನ ನೋಟ್ ಮಾಡಿರ್ಬಹುದು. ಏನಪ್ಪಾ ಅಂದ್ರೆ, ಈ ದ್ರಾಕ್ಷಿ ರಸ ಅಂತ ತಗೊಂಡಾಗ ಅಲ್ಲಿ ಒಂದು ದ್ರಾಕ್ಷಿ ನೀ ತಗೊಂಡಿ, ದ್ರಾಕ್ಷಿ ತಗೊಂಡಾಗ ಹೆಂಗಿರುತ್ತೆ? ಒಂದು ದ್ರಾಕ್ಷಿನ ನೀ ನೋಡ್ತೀರ, ಒಂದು ಒಂದು ದ್ರಾಕ್ಷಿ ರಸದಲ್ಲಿ ಒಂದು ಒಂದು 50 ದ್ರಾಕ್ಷಿನ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಸಿಂಗಲ್ ಸಿಂಗಲ್ ಗ್ರೇಪ್ಸ್ ಅಲ್ವಾ, ನಿಮ್ಗೆ ಗೊತ್ತಿದೆಯಲ್ವಾ? ಆ ದ್ರಾಕ್ಷಿನ ತಗೊಂಡು ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಪಾತ್ರೆ ಇಟ್ಟಿದ್ರೆ ಅದನ್ನ, ಆ ಪಾತ್ರೆ ಇಟ್ಟಾಗ ಏನಾಗುತ್ತೆ, ಆ ಒಂದು ದ್ರಾಕ್ಷಿ ಇರುತ್ತೆ, ಆ ದ್ರಾಕ್ಷಿನ ದ್ರಾಕ್ಷಿ ರಸ ಅಂತಾರ? ಇಲ್ಲ ರೀ,
ಇಲ್ಲ ದ್ರಾಕ್ಷ ರಸ ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಅದನ್ನೆಲ್ಲ ಅದನ್ನೆಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅದನ್ನ ಆಮೇಲೆ ಅದನ್ನ ಒಂದು ಬುದ್ಧಿಯಲ್ಲಿ ಅದನ್ನ ಮುಚ್ಚಿಡ್ತಿದ್ರು ಬ್ರದರ್. ಹೌದಾ, ಒಂದ್ ವೇಳೆ ಹಿಂಡ್ತಾ ಇದ್ರು ಎಲ್ಲೋ ಒಂದು ಯಂತ್ರದಲ್ಲಿ ಹಾಕಿ ಅದನ್ನ ಇದ್ ಮಾಡ್ತಿದ್ರು ಅಲ್ವಾ, ಎಲ್ಲ ಒಂದು ಸಿಪ್ಪೆನೆಲ್ಲ ತೆಗೆದು ಮೇಲಿರುವಂತ ಎಲ್ಲ ವಿಷಯನ ತೆಗೆದ್ಬಿಟ್ಟು ಅದು ಜ್ಯೂಸ್ ಮಾಡ್ದಾಗ, ಜ್ಯೂಸ್ ಆದ್ಮೇಲೆ ಆ ರಸ ಆಗಿಬಿಟ್ಮೇಲೆ ಅಲ್ಲಿ ಇವಾಗ ನೀವು ದ್ರಾಕ್ಷಿ ರಸ ತೆಗಿಯಕ್ ಆಗುತ್ತಾ? ದ್ರಾಕ್ಷಿಯನ್ನ ತೆಗಿಯಕ್ ಆಗುತ್ತಾ? ಆ ದ್ರಾಕ್ಷಿ ಮೊದಲಿಂದ ದ್ರಾಕ್ಷಿ ತಗೊಳಕ್ ಆಗುತ್ತಾ? ಇಲ್ಲ ರೀ, ಇಲ್ಲ ಅಲ್ವಾ. ಕರೆಕ್ಟ್. ಅದೇ ರೀತಿ ದೇವ್ರ ಮಕ್ಳು ಇಲ್ಲಿ ನಾವೇ ಏನೇ ಮಾಡಿದ್ರು ನಾವು ದ್ರಾಕ್ಷಿ ಎಲ್ಲ ದ್ರಾಕ್ಷಿ ರಸವಾಗಿರ್ಬೇಕು. ಆ ರಸ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ನಾವ್ ಏನೇ ಮಾಡಿದ್ರು ಈ ಕೆಲಸ ನಾನೇ ಮಾಡ್ದಂತ ಯಾರಿಗೂ ಗೊತ್ತಾಗಿರ್ಬಾರ್ದು. ಕನ್ನಡಿ ಬಂದ್ ಕನ್ನಡಿ ಹೆಂಗಿರಲ್ಲ ಅಲ್ಲಿ, ಈ ದ್ರಾಕ್ಷಿ ರಸ ಈ ದ್ರಾಕ್ಷಿಯಿಂದಲೇ ಈ ಸ್ವೀಟ್ ಬಂತು, ಈ ದ್ರಾಕ್ಷಿಯಿಂದಲೇ ಈ ಕಹಿ ಬಂತು ಅಂತ ಗೊತ್ತಾಗಿರತ್ತೆ. ಯಾವುದೇ ಮಾಡಿದ್ರೆ ಯಾರಿಗೂ ಯಾರ ಮಹಿಮೆ ಆಗಿರ್ಬೇಕು? ದೇವರಿಗೆ ಮಹಿಮೆ. ಆ ದ್ರಾಕ್ಷಿ ರಸದ ಗುಣ ನಮ್ಮಲ್ಲಿ ಇರ್ಬೇಕು, ನಮ್ಮನ್ನ ಹೈಲೈಟ್ಸ್ ಮಾಡುವಂತ ಗುಣ ಇರ್ಬಾರ್ದು. ನಾವ್ ಎಲ್ಲಿದೀವಿ ಅಂತಾನೆ ಕಾಣಿಸೋದೇ ಇಲ್ಲ, ಆ ಟೇಸ್ಟ್ ಮಾತ್ರ ಕಾಣಿಸ್ಬೇಕು. ಏನ್ ಒಳ್ಳೆ ಟೇಸ್ಟ್ ಅಪ್ಪ ದ್ರಾಕ್ಷಿ ರಸದ, ಇಷ್ಟ ಟೇಸ್ಟ್ ಅಲ್ವಾ. ಆ ದೇವರಿಗೆ ಮಹಿಮೆ ಪಡಿಸುವಂತ ಗುಣಗಳು ಮಾತ್ರ ವ್ಯಕ್ತ ಆಗ್ಬೇಕು ಬಿಡ್ತು ಹೊರತು ನಾನು ನನ್ನಿಂದಲೇ ಈ ಕೆಲಸಗಳಾಯ್ತು, ನಾನೇ ಇದೆಲ್ಲ ಮಾಡಿದೆ, ನಾನು ಇಷ್ಟೊಂದು ಕೆಲಸಗಳನ್ನ ಮಾಡ್ಕೊಂಡಿದೀನಿ ನೋಡು, ನಾನು ನೋಡು ಸಪ್ರೇಟ್ ನಾನು ದ್ರಾಕ್ಷಿ ರಸ ದ್ರಾಕ್ಷಿ ನಾನು ಆ ದ್ರಾಕ್ಷಿ ರಸ ತರ ಅಲ್ಲ, ಅದು ಹುಳಿ ಇರುತ್ತೆ, ನಾನು ತುಂಬಾ ಸ್ವೀಟ್ ಆಗಿರ್ತೀನಿ ಅನ್ನೋದು ಎಲ್ಲಿ ತೋರ್ಸ್ಬಿಡಲ್ಲ. ನೀವು ಅಲ್ಲಿ ಒಂದು 50 ದ್ರಾಕ್ಷಿಯಲ್ಲಿ ಒಂದು ಹುಳಿ ದ್ರಾಕ್ಷಿ ಹಾಕಿದ್ರು ಕೂಡ ಅದು ಜ್ಯೂಸ್ ಆದ್ಮೇಲೆ ಯಾವ ದ್ರಾಕ್ಷಿ ಹುಳಿ ತೋರಿಸ್ತು ಅಂತ ಕಂಡಿಡಿಯಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ರೀತಿ ದೇವ್ರ ಮಕ್ಕಳು ನಾವು ಕೂಡ ಏನಾಗಿರ್ಬೇಕಂದ್ರ ಜ್ಯೂಸ್ ರಸ ದ್ರಾಕ್ಷಿ ರಸ ಆದ್ಮೇಲೆ ಇನ್ನೊಬ್ಬರ ಕೊರತೆಗಳನ್ನ ನಾವು ತೆಗೆದು ತೋರಿಸೋರಾಗಿರ್ಬಾರ್ದು, ನಮ್ಮ ಒಳ್ಳೇದನ್ನ ತೆಗೆದು ತೋರಿಸೋರು ಆಗಿರ್ಬಾರ್ದು. ಕರೆಕ್ಟ್ ಅಲ್ವಾ? ಹೌದು, ಇದೆರಡು ಅಲ್ಲಿ ಕಾಣಿಸ್ಕೊಳ್ಳಲ್ಲ. ಇದೇ ದ್ರಾಕ್ಷಿ ರಸದ ಮುಖ್ಯವಾದ ಗುಣ. ಆ ದ್ರಾಕ್ಷಿ ರಸ ಒಳಗಡೆ ಒಳ್ಳೆ ಒಂದು ದ್ರಾಕ್ಷಿ ರಸ ಕೂಡ ನಾನೇ ನನ್ನಿಂದ ಸ್ವೀಟ್ ಬಂತು ಅಂತ ತೋರಿಸ್ಕೊಡಕ್ಕೂ ಆಗಲ್ಲ, ಮಿಕ್ಸ್ ಆಗಿರುತ್ತೆ ಅಲ್ಲ. ಅದೇ ಹುಳಿ ಆಗಿರೋ ದ್ರಾಕ್ಷಿ ರಸ ಕೂಡ ಈ ಒಂದು ದ್ರಾಕ್ಷಿಯಿಂದ ಹುಳಿ ಬಂತು ಅಂತ ಕಂಡಿಡಿಯಕ್ಕೂ ಆಗಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ದೇವ್ರ ಮಕ್ಳು ಇಂತಹ ಒಂದು ಗುಣಗಳನ್ನ ನಾವು ಬೆಳೆಸ್ಕೊಬೇಕು. ಈಗ ಒಬ್ಬ ಹುಳಿನ ತೋರಿಸ್ಕೊಡೋದಂದ್ರೆ ಏನಪ್ಪಾ ಅರ್ಥ? ಹುಳಿ ಬಗ್ಗೆ ಮುಂದೆ ನೋಡೋಣ, ಹುಳಿ ಬಗ್ಗೆ ನೆಕ್ಸ್ಟ್ ಪಿಜ್ಜಲ್ಲಿ ಎಲ್ಲ ನೋಡೋಣ. ಹುಳಿನ ತೋರಿಸ್ಕೊಡೋದಂದ್ರೆ ಏನರ್ಥ? ದೇವರು ಹುಳಿನ ತೆಗೆದಾಕಿ ಅಂತ ನಮ್ಗೆ ಹೇಳ್ತಾ ಇದಾರೆ, ಆದ್ರೆ ಇನ್ನೊಬ್ಬರ ಹುಳಿನ ನಾವು ಪಾಯಿಂಟ್ ಮಾಡಿ ನಿನ್ನಲ್ಲಿ ಮಿಸ್ಟೇಕ್ ಇದೆ, ಈ ಕೊರತೆ ಇದೆ, ಬ್ರದರ್ ಸಿಸ್ಟರ್ ಇವ್ರ ಹತ್ರ ಇಂತಹ ಹುಳಿಯ ಭಾವನೆ ಇದೆ ಅಂತ ನಾವು ಮಾತಾಡೋದು ತಪ್ಪು ಅಲ್ವಾ? ಅವರಲ್ಲಿಂತ ಹುಳಿಯ ಗುಣಗಳನ್ನ ನಾವು ಬೇರೆಯವ್ರ ಮುಂದೆ ಡಿಸ್ಕಷನ್ ಮಾಡೋದು ಅದ್ರ ಬಗ್ಗೆ ಮಾತಾಡೋದು ತಪ್ಪಲ್ವಾ? ಅದು ಕೂಡ ಮಾಡಬಾರ್ದು. ನನ್ನಲ್ಲಿ ಸಿಹಿಯ ಕುರಿತು ನಾನು ಎಷ್ಟು ಟೇಸ್ಟ್ ಟೇಸ್ಟ್ ಆಗಿರ್ತೀನಿ ಗೊತ್ತಾ, ನಾನು ಎಷ್ಟು ಒಳ್ಳೇದ್ ಮಾಡಿದೀನಿ ಗೊತ್ತಾ, ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೀನಿ ಗೊತ್ತಾ ಅನ್ನುವಂತ ಹೇಳೋದು ಕರೆಕ್ಟ್ ಆಗಿರುತ್ತಾ? ಇಲ್ಲ ರೀ. ಇಲ್ಲ, ಎಲ್ಲಿ ಕಂಡಿಡೀತೀರ ದ್ರಾಕ್ಷಿ ರಸದಲ್ಲಿ ಅಲ್ವಾ? ದ್ರಾಕ್ಷಿ ರಸ ಅಂದಾಗ ನಾವು ಹಾಗೆ ಇರ್ಬೇಕು ದೇವ್ರ ಮಕ್ಳು, ಇದನ್ನ ನಾವು ಬೆಳೆಸ್ಕೊಬೇಕು. ದೇವ್ರ ಮಕ್ಳು ಒಬ್ಬರ ಕೊರತೆಗಳನ್ನ ಒಬ್ಬರನ್ನ ದೇವ್ರ ಇದಕ್ಕೆ ಈ ಅರ್ಥಗಳೆಲ್ಲ ತಿಳ್ಸಕ್ಕೆ ನಮ್ಗೆ ಇದೆಲ್ಲ ಕೊಡ್ತಾರ ನೋಡಿ. ನಿಜವಾಗ್ಲೂ ಪಾಸ್ಕೋರ್ ಈ ಕರ್ತನ ಭೋಜನದಲ್ಲಿ ಇರುವಂತ ಒಂದು ಎಕ್ಸಾಂಪಲ್ಸ್, ಒಂದು ಮೀನಿಂಗ್, ಒಂದು ಅರ್ಥಗರ್ಭಿತವಾದಂತ ವಿಷಯಗಳು ಎಲ್ಲೂ ಕೂಡ ನಿಮ್ಗೆ ಸಿಗಲ್ಲ. ಇಷ್ಟು ಒಂದು ಆರ್ಡರ್ ಆಗಿರುವಂತ ವಿಷಯ ಎಲ್ಲೂ ಕೂಡ ಸಿಗಲ್ಲ. ದ್ರಾಕ್ಷಿ ರಸ ಅಂತ ತಗೊಂಡ್ರೆ ಅಲ್ಲಿರುತ್ತೆ, ಪಾತ್ರೆ ಅಂತ ತಗೊಂಡ್ರೆ ಅಲ್ಲಿರುತ್ತೆ, ರೊಟ್ಟಿ ಅಂತ ತಗೊಂಡ್ರೆ ಅಲ್ಲಿರುತ್ತೆ, ಗೋಧಿ ಅಂತ ತಗೊಂಡ್ರೆ ಅಲ್ಲಿರುತ್ತೆ ಅಲ್ವಾ? ಹಾಗೆ ನೋಡಿ ಎಲ್ಲದ್ರಲ್ಲೂ ಒಂದೊಂದು ವಿಷಯಗಳನ್ನ ದೇವ್ರು ಇಟ್ಟಿದ್ದಾರೆ ಇಟ್ಟಿದ್ರಲ್ವಾ, ಅದನ್ನ ನಾವು ಗ್ರಹಿಸ್ಕೊಬೇಕು ಇಲ್ಲಿ. ಅದು ತುಂಬಾ ಮುಖ್ಯವಾಗಿರುತ್ತೆ. ಸೊ ದೇವ್ರ ಮಕ್ಳು ಬರುವಂತ ದಿನಗಳು ಹೇಗೆ, ಯಾಕಂದ್ರೆ ನೀವು ನನ್ ಕೇಳ್ಬಹುದು ಬ್ರದರ್ ಈ ರೀತಿ ಒಂದು ವಿಷಯ ನೀವೆಲ್ಲಾದ್ರೂ ಗ್ರಹಿಸ್ಕೊಂಡಿದ್ರಾ? ಯಾವ ರೀತಿ ವಿಷಯ ಅಂದ್ರೆ ಇನ್ನೊಬ್ಬರ ಮೇಲೆ ಯಾರಾದ್ರೂ ಹೇಳೋದು, ತಮ್ಮ ಬಗ್ಗೆ ಹೆಚ್ಚಳವಾಗಿ ಮಾತಾಡೋದು ಖಂಡಿತವಾಗ್ಲು ನಮ್ಮೆಲ್ಲರಲ್ಲೂ ಇದೆ. ಯಾಕೆ ನನ್ನಲ್ಲೂ ಕೂಡ ಇರುತ್ತೆ. ನಾವು ಮಾ ಸಬ್ಜೆಕ್ಟ್ ಈ ಪಾಯಿಂಟ್ ಇದ್ದ ತಕ್ಷಣ ಹೌದು ಈ ಬ್ರದರ್ ಸಿಸ್ಟರ್ ಹಿಂಗೆ ಮಾತಾಡ್ತಾರೆ ನೋಡು, ಆ ಬ್ರದರ್ ಸಿಸ್ಟರ್ ಇನ್ನೊಬ್ರು ಹುಳಿ ಬಗ್ಗೆನೆ ಮಾತಾಡ್ತಾರೆ, ತನ್ನ ಸ್ವೀಟ್ ಬಗ್ಗೆನೆ ಮಾತಾಡ್ತಾರೆ, ಸಿಹಿ ಬಗ್ಗೆನೆ ಮಾತಾಡ್ತಾರೆ ಅಂತ ತಿಳ್ಕೊಂಬೇಡ್ರಿ. ನನ್ನಲ್ಲಿ ಕಹಿ ಇದೆಯಾ ಅಂದ್ರೆ ನನ್ನಲ್ಲಿ ಹುಳಿ ಇದೆಯಾ, ಸಾರಿ ನನ್ನಲ್ಲಿ ಹುಳಿ ಇದೆಯಾ ಅಲ್ವಾ? ನಾನು ಇನ್ನೊಬ್ಬರ ಹುಳಿ ಬಗ್ಗೆ ಮಾತಾಡುವಂತನಾಗಿರ್ತೀನ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ನಾನು ನನ್ನಲ್ಲಿರುವಂತ ಸಿಹಿ ಬಗ್ಗೆ ಎಲ್ರಿಗೂ ಹೆಮ್ಮೆ ಆಗಿ ಹೇಳ್ತೀನ ಅನ್ನೋದು ವಿಷಯವನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ ಅಷ್ಟೇ ನಂಬೇಕಾದ್ರೆ. ಕರೆಕ್ಟ್ ಅಲ್ವಾ? ಹೌದ್ರಿ ತಕ್ಷಣ ಈ ಮಾತು ಹೇಳಿದ ತಕ್ಷಣ ಇನ್ನೊಬ್ಬರ ಹೆಸರು ನಮ್ಮ ಮೈಂಡಲ್ಲಿ ಬರಬಾರ್ದು, ನನ್ನ ಬಗ್ಗೆ ಮಾತ್ರ ಎಷ್ಟು, ಅದೇ ಸರಿಯಾದ ಪರಿಶೀಲನೆ. ಅಂತ ದ್ರಾಕ್ಷರಸವಾಗಿ ದೇವ್ರಿಗೆ ಇರ್ಬೇಕು ಅಲ್ವಾ?
ದೇವರು ಮೆಚ್ಚುವಂತ ದ್ರಾಕ್ಷರಸವಾಗಿದೆ. ಸೊ ಮುಂದೆ ದೇವರು ನಮ್ಗೆ ಇಂಥ ವಿಷಯಗಳಿಗೆ ಸಹಾಯ ಮಾಡಲಿ, ಇನ್ನು ದೇವರ ಸತ್ಯದಲ್ಲಿ ಹೆಚ್ಚಾಗಿ ನಾವು ಬೆಳೆಯೋದಕ್ಕೆ ನಮ್ಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಈ ಒಂದು ಒಂದು ಪಾಠವನ್ನ ನಾವು ಇಲ್ಲಿಗೆ ಅಂತ್ಯ ಮಾಡೋಣ. ನಮ್ಮದಿರುವಂತ ಸಹೋದರ ಮೋಹನ್ ರಾಜ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ, ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಿತ್ಯ ಸ್ವರೂಪನು ಅಗಮ್ಯವಾದ ಬೆಳಕಿನಲ್ಲಿ ಸದಾ ನಿತ್ಯ ನಿರಂತರ ವಾಸಿಸುವ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ, ಈ ರೀತಿ ನಾವೆಲ್ಲ ಒಟ್ಟಾಗಿ ಕೂಡಿ ಬಂದ ದೇವರೇ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಮಹಾಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಇದುವರೆಗೆ ಸ್ವಾಮಿ ಅನೇಕ ವಿಷಯಗಳನ್ನು ಸ್ವಾಮಿ, ದ್ರಾಕ್ಷರಸ ಅದರ ಮಹತ್ವ ಅದ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸಿದ ಸಹೋದರನ್ನು ಕೂಡ ಆಶ್ವಾಸರಿ. ಇನ್ನು ಹೆಚ್ಚಾಗಿ ಸ್ವಾಮಿ ನಿಮ್ಮ ಸೇವೆಯಲ್ಲಿ ಬಳಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರ ಕುಟುಂಬವನ್ನು ನೀವು ಆಶ್ವಾಸರಿ, ತಿಳಿಯಾಗಿ ಕೇಳಿರುವ ಪ್ರತಿಯೊಬ್ಬರು ನೀವು ಆಶ್ವಾಸರಿ. ಅವರಲ್ಲಿರುವ ನ್ಯೂನತೆಗಳನ್ನ ಸ್ವಾಮಿ ಮೀರಿ ಇವರಿಗೆ ನೀವು ಹಾಕಿಕೊಂಡಿರುವಂತಹ ಯೋಜನೆಗಳನ್ನ ಕೈಗೊಂಡು ನಡೀಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡ್ರಿ. ಅವುಗಳಲ್ಲಿ ಮಧ್ಯದಲ್ಲಿ ಉಲ್ಬಣಗೊಳ್ಳುವಂತ ಪ್ರತಿಯೊಂದು ಸಮಸ್ಯೆಯನ್ನು ಸ್ವಾಮಿ ಅದನ್ನು ಸಹಿಸಿಕೊಳ್ಳಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ನಮ್ಮ ರಕ್ಷಕ ನೋಡಿ ಏನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ಜೀವಗಳ